ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ವಂದಿಸುತ್ತ, ಆದಿಗುರುಗಳಾದ ಶಂಕರ ಭಗವತ್ಪಾದರಿಗೆ ವಂದಿಸುತ್ತ, ಪಾಂಡುಕೋಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತ, ಪ್ರಿಯ ಆತ್ಮ ಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಸೊ ಭಗವತ್ಪಾದ ಗೌಡಪಾದರ ಕಾರಿಕೆಗಳನ್ನು ನೋಡ್ತಾ ಇದ್ದೇವೆ ಪಾಂಡುಕ್ಯೋಪನಿಷತ್ತಲ್ಲಿ. ಅದರ ಮುಂದುವರಿದ ಭಾಗವನ್ನು ನೋಡೋಣ. ಆತ್ಮನ ಶರೀರಗಳೆಲ್ಲವೂ ಅವಿದ್ಯಕ. ಇವತ್ತು ನಿಮಗೆ ಹೇಳಬೇಕು ನಾನು ಅನ್ವ ಇದ್ದಿದ್ದು ಪಾಠ ಇದ್ದಿದ್ದು ಏನು ಅಂದರೆ ಅದನ್ನು ಕಟ್ ಮಾಡೋಣ, ಯಾಕಂದರೆ ಟೈಮ್ ಸಾಲಲ್ಲ. ಅದು ಮುಂದಿನ ವಾರನು ಹೇಳೋಣ. ಏನಪ್ಪ ಅಂದರೆ ಇಲ್ಲಿವರೆಗೂ ಅಲ್ಲಲ್ಲಲ್ಲಲ್ಲೇ ನಾವು ಟಚ್ ಮಾಡಿದ್ರಿ, ಸಾಪೇಕ್ಷ ನಿರಪೇಕ್ಷ ಅನ್ನೋ ಪದವನ್ನು ಬಳಸ್ತಾ ಇದ್ವಿ, ಹೌದಲ್ವಾ? ಈಗ ಇಲ್ಲಿಂದ ಎಕ್ಸಾಕ್ಟ್ ಆಗಿ ನಿಮ್ಗೆ ಗೊತ್ತಾಗಬೇಕು ಸಾಪೇಕ್ಷ ಅಂದ್ರೇನು, ನಿರಪೇಕ್ಷ ಅಂದ್ರೇನು ಅಂತ. ಇಲ್ಲಿಯವರೆಗೂ ನೀವೇನೇನನ್ನು ನೋಡಿದ್ದೀರೋ, ಕೇಳಿದ್ದೀರೋ, ಮುಟ್ಟಿದ್ದೀರೋ, ಮೋಸಿದ್ದೀರೋ, ತಿಂದಿದ್ದೀರೋ, ಅರ್ಥೈಸಿಕೊಂಡಿದ್ದೀರೋ, ಇದೆಲ್ಲವೂ ಕೂಡ ಸಾಪೇಕ್ಷವಾದದ್ದು, ರಿಲೇಟಿವ್ ಟರ್ಮ್ ಇಂಗ್ಲೀಷಲ್ಲಿ. ಇಲ್ಲಿಂದ ಮುಂದಕ್ಕೆ ಏನು ನೋಡ್ಬೇಕು ನೀವು? ನಿರಪೇಕ್ಷವನ್ನು ನೋಡಬೇಕು. ಯಾವುದು ನಾನು ಅನ್ನುವುದು ಬಿಟ್ಟು, ನಾನು ಅನ್ನುವುದು ತತ್ವ, ಅದನ್ನು ಬಿಟ್ಟು ಮಿಕ್ಕಿದ್ದು ಏನೇನೇನೇ ನೀವು ಎಕ್ಸ್ಪ್ಲನೇಷನ್ ಮಾಡ್ತಿರೋ, ಅಂದರೆ ಹುಟ್ಟು ಸಾವು ಇರೋದು ಬದುಕೋದು ಆ ಫಂಕ್ಷನ್ಗಳು ಅದು ಇದ್ದು ಕುಳ್ಳು ಇದು ಬೆಳಗಿರೋದು ಎತ್ತರ ಇರೋದು ಏನೇನಿದೆ ವಿಲಕ್ಷಣಗಳು ಜಗತ್ತಲ್ಲಿ ಎಲ್ಲ ಸೂರ್ಯ ತಾರ ಚಂದ್ರ ಸಮುದ್ರ ಆಕಾಶ ಏನೇನಿದೆ ಎಲ್ಲವನ್ನು ಸೇರಿಸಿ ಏನೇನು ನಿಮಗೆ ಅರ್ಥೈಸಿದಿರೋ, ಏನೇನು ನೀವು ಅರ್ಥ ಮಾಡ್ಕೊಂಡಿದ್ದೀರೋ, ಯಾವ್ಯಾವುದಕ್ಕೆ ನಾಮ ರೂಪಗಳನ್ನು ಕೊಟ್ಟು ಅದನ್ನು ಅರ್ಥೈಸಿಕೊಂಡು ಭಾವದಿಂದ ಭಾಷೆ ಮಾಡಿಕೊಂಡು ನಿಮ್ಮಲ್ಲಿ ವಿಜ್ಞಾನ ಒಂದನ್ನು ನೆಲೆಗೊಟ್ಟು ಮಾಡಿಕೊಂಡಿದ್ದೀರೋ ಅದೆಲ್ಲವೂ ಕೂಡ ಮಾಯಿಕ. ಯಾವ್ಯಾವುದು ಮಾಯಿಕ ಅಂತ ಕರಿತೀವಿ ಅದೆಲ್ಲವೂ ಸಾಪೇಕ್ಷ. ಸಾಪೇಕ್ಷ ಅಂದರೆ ಅಚೈತನ್ಯದಿಂದ ಕೂಡಿರತಕ್ಕಂಥ ಜಡ ಪದಾರ್ಥಗಳು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇದನ್ನು. ಈಗ ನಿಮಗೇನಂದರೆ ಇಲ್ಲಿಂದ ಮುಂದಕ್ಕೆ ಗೊತ್ತಾಗಲಾರದ, ತಿಳಿದುಕೊಳ್ಳಲಾಗದ, ಕೇಳಲಾಗದ, ಮುಟ್ಟಲಾಗದ, ಮೂಸಲಾಗದ ಯಾವುದು ನಾನು ಅಂತ ಇದೆಯೋ ಆ ತತ್ವವನ್ನು ನೀವು ತಿಳಿದುಕೊಳ್ಳಬೇಕು. ಒಂದು ಗುಟ್ಟಿನ ವಿಷಯ ಏನಪ್ಪ ಅಂದರೆ ನಿಮಗೆ ತತ್ವಜ್ಞಾನ ಒಂದು ಬಿಡಬಹುದು, ತತ್ವಾನುಭವ ಬರುವುದಿಲ್ಲ. ನೋಡಿ, ಆತ್ಮಜ್ಞಾನ ಒಂದು ಬಿಡಬಹುದು, ಆತ್ಮಾನುಭವ ಬರುವುದಿಲ್ಲ. ಏಕೆ ಬರುವುದಿಲ್ಲ? ಆತ್ಮಾನುಭವವು ಬರುವಂತಹುದಲ್ಲ. ಏಕೆ? ಏಕೆಂದರೆ ಆತ್ಮವು ಸ್ವಯಂ ನೀವೇ ಆಗಿದ್ದೀರಿ. ನಿಮ್ಮಿಂದ ಬೇರೆಯಾದದ್ದೇನಾದ್ರೂ ಇದ್ರೆ ನೀವು ಅರ್ಥ ಮಾಡ್ಕೋಬೋದು. ಇದು ಭಾಳ ಜಿಜ್ಞಾಸೆ ಮಾಡಬೇಕಾದ ಜಾಗ ಇದು. ನಿಮ್ಮನ್ನು ನೀವು ನಿಮ್ಮಿಂದಲೇ ನೀವು ತಿಳಿದುಕೊಳ್ಳಬೇಕಾಗಿದೆಯಲ್ಲ. ಹಾಗಾದ್ರೆ ಅದನ್ನು ಬಿಟ್ಟು ನಾವು ಇಲ್ಲಿವರೆಗೂ ಏನೇನು ತಿಳ್ಕೊಂಡಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಇದೆಲ್ಲವೂ ರಿಲೇಟಿವ್ ಟರ್ಮ್ಸ್. ಹೌದಾ ಅಲ್ವಾ? ಜಸ್ಟ್ ಥಿಂಕ್, ತುಂಬ ಸ್ಟ್ರಾಂಗಾಗಿ ಥಿಂಕ್ ಮಾಡಬೇಕು ಇದನ್ನೆಲ್ಲ. ಮುಂದಿನ ಶುಕ್ರವಾರದೊಳಗೆ ನೀವು ತಯಾರಾಗಬೇಕು. ಹೌದಲ್ವ? ರಿಲೇಟಿವ್ ಟರ್ಮಲ್ಲಿ ನಾವು ಇರೋದು. ಅದಕ್ಕೋಸ್ಕರ ಈಗ ನಮ್ಗೆ ಅರ್ಥ ಆಗಬೇಕಾದರೂ ಮಾಯಾ ಮಾಯಿಕ ಮಾಯಾವಿ ಈ ಮೂರು ಪದಗಳನ್ನು ಇಟ್ಕೊಂಡಿರಬೇಕು. ಯಾವುದೋ ನಮ್ದು ಅನ್ಸತ್ತೆ, ಏನೋ ನಮ್ದು ಅನ್ಸತ್ತೆ, ಏನೋ ಮಾಡಿಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ ಅನ್ಸತ್ತೆ. ಈಗ ಅನ್ನಿಸುವುದೆಲ್ಲವೂ ಅದು ಆಗಲಿ ಬಿಡಲಿ, ಮಾಡುತ್ತಿರಲಿ ಮಾಡದೇ ಇರಲಿ, ಮುಂದೆ ಮಾಡಬಹುದಾದದ್ದು ಇರಬಹುದು, ಇದೆಲ್ಲವೂ ಕೂಡ ಮಾಯಿಕ. ಮಾಯಿಕ ಅಂತಂದರೆ ಮಾಯಿಯಿಂದ ಕೂಡಿರುವಂತಹುದು. ಅಂದರೆ ಅದು ಇದ್ದರೂ ಇಲ್ಲದಂತೆ ಇದೆ, ಇಲ್ಲದಂತಿರುವುದು ಇರುವಾಗ ನಮಗಿದೆ ಅಂತ ನಿಮ್ಗೆ ಗೊತ್ತಾಗುವುದಿಲ್ಲ. ಉದಾಹರಣೆಗೆ ಕನಸಿನಲ್ಲಿ ನೀವೇನೇನು ಕಾಣ್ತೀರೋ, ಏನೇನು ಊಟ ಮಾಡ್ತೀರೋ, ಎಲ್ಲ ಮಾಡ್ತೀರೋ, ಅದೆಲ್ಲವೂ ಕೂಡ ಸಪ್ರವೇ ಆಗಿರ್ತದೆ ಹೊರತು ಎಚ್ಚರ ಅದಲ್ಲಿರತಕ್ಕಂಥದ್ದು ಆಗಿರೋದಿಲ್ಲ. ಹೌದಲ್ವಾ? ಸ್ವಪ್ನದಲ್ಲಿ ನೋಡುತ್ತಿರುವುದೆಲ್ಲವೋ ಸ್ವಪ್ನವೇ. ಅದರಂತೆಯೇ ಎಚ್ಚರದ ನಿಮ್ಮ ಎಲ್ಲ ಅನುಭವಗಳು, ನೀವು ಹುಟ್ಟು ಸಾವು, ಗಂಡು ಹೆಣ್ಣು, ಅಪ್ಪ ಅಮ್ಮ, ಕುಲ ಗೋತ್ರ ಜಾತಿ ನೀತಿ ಏನೇನಿದೆ ಎಲ್ಲ ಕೂಡ ಮಾಯಿಕ. ಅದಕ್ಕೋಸ್ಕರ ಮನುಷ್ಯ ಇದನ್ನು ಭಾವಿಸುತ್ತಾನೆ, ರಿಲೇಟಿವ್ ಟರ್ಮಲ್ಲಿ ಹೇಳ್ಕೊತಾನೆ, ನಾನು ಅವನಿಗಿಂತ ಉತ್ತಮ ಅಥವಾ ನಾನು ಅವನಿಗಿಂತ ಕಡಿಮೆ ಅಂತ ಇದೆಲ್ಲ ಕಾಂಪ್ಲೆಕ್ಸ್ ಎಲ್ಲ ಬರೋದು ಯಾವಾಗಲೂ ರಿಲೇಟಿವ್ ಟರ್ಮಲ್ಲಿ. ಬಟ್ ಈಗ ನೀವು ತಿಳ್ಕೊಳ್ಬೇಕಾದ ಮುಖ್ಯವಾಗಿರ್ತಕ್ಕಂಥ ತತ್ವ ಏನಿದೆ, ಬ್ರಹ್ಮತತ್ವ ಜೀವತತ್ವ ಅಂತ ಏನಿದೆ, ಈ ಜೀವತತ್ವ ಬ್ರಹ್ಮತತ್ವ ಅನ್ನೋದು ತತ್ವತತ್ವ ಅನ್ನೋದು ಬೋಧನೆಗಾಗಿ ಮಾತ್ರ. ತತ್ ಅಂತ ಇದೆಯಲ್ಲ ಅದು ಏಕವೇ ಆಗಿದೆ. ಅದು ಅನೇಕವಾದರೂ ನಾಮರೂಪಗಳಾದರೂ ತತ್ ಅನ್ನೋದು ತತ್ವ. ಏ ತದ್ವೈ ತತ್, ಈ ಜಗತ್ತೆಲ್ಲವೂ ಸೃಷ್ಟಿಸಿತಲಯ ಎಲ್ಲವೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡವೆಲ್ಲವೂ ತತ್ವ ಆಗಿದೆ. ಆಗಿದೆ ಅಂದರೆ ಅದನ್ನು ಬೇರ್ಪಡಿಸಲಾಗದೆ ಇದ್ದರೂ ಬೇರ್ಪಾಟಾದಂತೆ ಕಾಣುತ್ತದೆ. ಎಲ್ಲಿಯವರೆಗೆ ನಾವಿದನ್ನು ಹಾಗೆ ಭಾವಿಸ್ತೇವೋ ಅದರಲ್ಲೇ ಮುಳುಗಿ ಹೋಗುತ್ತೇವೋ ಅದನ್ನು ವಿರೋಧಾಭಾಸ ಅಂತ ಕರೀತಾರೆ. ಆದರೆ ಇದೆಲ್ಲವೂ ಆತ್ಮರದೇ ಆಗಿದೆ, ಆತ್ಮವೇ ಇದೆಲ್ಲವೂ ಆಗಿರುವುದು ಅಂತ ಯಾವಾಗ ಖಚಿತವಾಗುತ್ತದೋ ನಿಮಗೆ ಆಗ ಅದನ್ನು ಚಿದಾಭಾಸ ಅಂತ ಕರೀತಾರೆ.
ಆದರೆ ನಾನು ಅನ್ನೋ ಈ ಪರತತ್ವವು, ಈ ಆತ್ಮವು, ಜೀವಾತ್ಮವು, ಪರಮಾತ್ಮ ಅಂತ ಏನು ಕರಿತೀವೋ ಇದು ಬ್ರಹ್ಮತತ್ವ ಅನ್ನೋದೇನಿದೆ ಇದು ಈ ಚಿದಾಭಾಸಕ್ಕಿಂತ, ವಿರೋಧಾಭಾಸಕ್ಕಿಂತ ಮೇಲಿನದು, ಏಕವಾಗಿರುವುದು. ಅದಿಲ್ಲದೆ ಇದಾವುದು ಬೆಳಗುವುದಿಲ್ಲ, ಇದಾವುದು ಇದ್ದಂತೆ ತೋರುತ್ತಿದೆ. ವಾಸ್ತವವಾಗಿ ಮೂಲದಲ್ಲಿ ಇದಾವುದು ಇರುವುದಿಲ್ಲ, ಇರುವುದಿಲ್ಲ ಅಂತ ನಮಗೆ ಜ್ಞಾನದಿಂದ ನಿರ್ಣಯ ಆಗಬೇಕು ಹೊರತು ಏನೋ ಕಾಣ್ತಾ ಇರೋದು ನೋಡಿ ಇರಲ್ಲ ಅನ್ನೋದನ್ನು ತೋರಿಸಿ ಆಗಲ್ಲ. ಇರೋದನ್ನು ತೋರಿಸಿ ಆಹಾ ಏನನ್ನು ನೋಡಿದ್ರೂ ಇದೆ, ಆದರೆ ಅದು ಬದಲಾಗುತ್ತಿದೆ. ಸೊ ಅದರಿಂದ ಅದನ್ನು ಮಿಥ್ಯಾ ಎಂದು ಕರೆದಿದ್ದಾರೆ ಅನ್ನುವಾಗ ಇಲ್ಲಿ ಹೇಳಿರುವ ಶೀರ್ಷಿಕೆಯನ್ನು ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಇವತ್ತಿನ ಶ್ಲೋಕಕ್ಕೆ ಹೋಗೋಣ. ಏನು ಶ್ಲೋಕ ಇದು ಶೀರ್ಷಿಕೆ? ಆತ್ಮನ ಶರೀರಗಳೆಲ್ಲವೂ ಅವಿದ್ಯಕ. ಆತ್ಮನ ಶರೀರವೆಲ್ಲವೋ, ಶರೀರ ಅಂದ್ರೆ ಏನು? ಧಾರಣೆ, ಮೇಲೆ ಇರುವ ಹೊದಿಕೆ, ತೊಗಟೆ, ಏನ್ ಬೇಕಾದ್ರೂ ನಿಮಗೆ ಬೇಕಾದಷ್ಟು ಪದಗಳನ್ನ ಬಳಸಬಹುದು. ಆತ್ಮನ ಶರೀರ ಅಂದ್ರೆ ಅರ್ಥ ಏನು? ಆತ್ಮವು ಅಧಿಷ್ಠಾನ, ಅದರ ಮೇಲೆ ಇರುವುದೆಲ್ಲವೋ ಪ್ರತೀತಿ ಹೊತ್ತಾನೆ, ಅದೆಲ್ಲವೋ ಏನದು? ಅವಿದ್ಯಕ ಅಂದ್ರೆ ಮಾಯೆ ಅಂದ್ರೆ ಅದು ಸ್ವಲ್ಪ ಕಾಲ ತೋರಿ ಆಮೇಲೆ ತೋರುವುದೇ ಇಲ್ಲ, ಅಥವಾ ಬೇರೆ ತರ ತೋರ್ತಾ ಇರುತ್ತೆ. ಹೀಗೆ ಪ್ರತಿ ಕ್ಷಣವು ಬದಲಾಗುತ್ತಿರುವ ಈ ಬದುಕಿನ ಯಾವುದಿದೆ, ಇದನ್ನು ಇಂಗ್ಲಿಷ್ ಅಲ್ಲಿ ರಿಲೇಟಿವ್ ಟರ್ಮ್ ಅಂತ ಕರೀತಾರೆ. ನಾವು ಸಾಪೇಕ್ಷಗಳಲ್ಲಿ ಮುಳುಗಿರುವುದರಿಂದ ನಿರಪೇಕ್ಷವಾದ ನಾನು ಅಂದ್ರೆ ಸ್ವಸ್ವರೂಪವು ನನಗೆ ದರ್ಶನವಾಗುತ್ತಿಲ್ಲ. ಅದರಿಂದ ನಮಗೆ ಎಲ್ಲಾನು ಜಂಬ ಬರೋದು, ನಾನು ಬಿಟ್ಟರೆ ಇನ್ನಿಲ್ಲ ಅನ್ನೋದು, ವಾಟ್ ಐ ನೋ ಮಸ್ಟ್ ಬಿ ನಾಟ್ ನೋನ್ ಬೈ ಎನಿಬಡಿ ಎಲ್ಸ್, ಈ ಥರ ತಲೆಯಲ್ಲಿ ಇರುತ್ತೆ. ಅದೆಲ್ಲ ನುಣ್ಣಗೆ ಆಗ್ಬಿಡೋ ಚೂರ ಆಗ್ಬಿಡ್ಬೇಕು. ಹಿಂದೆ ಸ್ವಾಮಿಗಳೆಲ್ಲ ತಲೆ ಬೋಳಿಸ್ಕೊಂಡು ಏನು ಮಾಡ್ಕೋತಿದ್ರು, ಆ ಥರ ಇರಬೇಕು ತಲೆ ಬೋಳಿಸೋದ್ರ ಅರ್ಥ ಏನು ಅಂದರೆ ಅಜ್ಞಾನವು ಪೂರ್ತಿ ನುಣ್ಣಗಾಗಿ ಹೋಗ್ಬೇಕು ಅಂತ. ಅದಕ್ಕೋಸ್ಕರ ಅಲ್ವಾ ಮುಂಡಕ ಉಪನಿಷತ್ತು ಹೇಳುತ್ತೆ, ಮುಂಡಕ ತಲೆಯಲ್ಲಿ ತೆಗೆದಿರುವುದು ಅಂದರೆ ಅಜ್ಞಾನವನ್ನು ಪೂರ್ತಿಯಾಗಿ ಇಲ್ಲದಂತೆ ಮಾಡಿಕೊಳ್ಳೋದು ಅಂತ. ಅಜ್ಞಾನ ಹೋದ ಕ್ಷಣಕ್ಕೆ ಜ್ಞಾನ ಬಂದ್ಬಿಡ್ತಾ ಇಲ್ಲ ಅಲ್ವಾ? ಜ್ಞಾನ ಬಂದ ಕ್ಷಣಕ್ಕೆ ಅಜ್ಞಾನ ಹೊರಟೋಯ್ತಾ ಇಲ್ಲ? ಈ ಪದವನ್ನು ಅರ್ಥ ಮಾಡ್ಕೊಳ್ಳಿ ಅಂದರೆ ಈ ಪ್ರಪಂಚದಲ್ಲಿ ಆತ್ಯಂತಿಕ ದುಃಖ ನಿವೃತ್ತಿಯನ್ನು ಸುಲಭವಾಗಿ ಪಡೆಯಬಹುದು ಅಲ್ಲ, ದುಃಖ ನಿವೃತ್ತಿ ಆಗ್ಬಿಡುತ್ತೆ. ಆದರೆ ನನ್ನ ಸ್ವರೂಪದಿಂದ ಉಂಟಾಗುವ ಪರಮಾನಂದ ಪ್ರಾಪ್ತಿ ಆಗುವುದಿಲ್ಲ. ಯಾಕಾಗುವುದಿಲ್ಲ? ನಮಗೆ ತತ್ವಜ್ಞಾನ ಗೊತ್ತಿದೆ, ತತ್ವದ ದರ್ಶನ ಆಗಿಲ್ಲ. ತತ್ವದ ದರ್ಶನ ಯಾಕಾಗಿಲ್ಲ? ತತ್ವ ದರ್ಶನ ಆಗ್ಬಿಟ್ರೆ ಇದೆಲ್ಲವೂ ತನ್ನಷ್ಟಕ್ಕೆ ತಾನೇ ಕಲ್ಸ್ಕೊಂಡು ಹೋಗ್ಬೇಕು, ಬಿದೋಗ್ಬೇಕು. ಹೌದಲ್ವೋ? ಓದುತ್ತಿರುವವನಿಗೆ ಓದುತ್ತಾ ಓದುತ್ತಾ ಪುಸ್ತಕವು ಹೇಗೆ ಜಾರಿ ತನ್ನ ಎದೆ ಮೇಲೆ ಬೀಳುತ್ತದೋ, ಹಾಗಿದ್ದು ಬೆಳಗ್ಗೆ ಎದ್ದ ಮೇಲೆ ಗೊತ್ತಾಗುತ್ತದೋ, ಆ ರೀತಿಯಾಗಿರುತ್ತದೆ ಪ್ರಪಂಚದ ಎಲ್ಲ ವ್ಯವಹಾರಗಳು, ಎಲ್ಲ ವ್ಯವಹಾರಗಳು. ಅಂದ ಅರ್ಥ ಏನು? ಮುಂದಕ್ಕೆ ನೀವು ನೋಡತಕ್ಕಂಥ ನಿಮ್ಮ ಸ್ವರೂಪ ದರ್ಶನ ಏನಿದೆ ಅದು ಪ್ರೋಕ್ತಾರ ಅಲ್ಲ, ದ್ರಷ್ಟಾರರಾಗ್ತೀರಿ, ನೋಡ್ತೀರಿ. ಅದು ನೋಡುವಾಗ ನೀವು ಹೇಗಿರ್ಬೇಕು? ನೀವು ಅಲ್ಲಿ ನೋಡುವ ನೀವು, ನೋಡುತ್ತಿರುವ ನೀವು ಅಲ್ವಾ? ನೋಡಬೇಕಾದ ದರ್ಶನ ಏನಿದೆಯದು? ಅದು ಪ್ರತಿಬಿಂಬದಲ್ಲಿ ಫಲಿತವಾಗಿರತಕ್ಕಂಥ ದರ್ಶನ ಅಲ್ಲ, ಅದು ಸ್ವರೂಪ ದರ್ಶನ, ಸ್ವದರ್ಶನ. ಅದಲ್ವಾ? ಸ್ವರೂಪ ದರ್ಶನ ಸ್ವದರ್ಶನದ ಜ್ಞಾನ ಅಲ್ಲ ಅದು. ಯಾಕಂದ್ರೆ ಜ್ಞಾನ ಅಂದ್ರೆ ಯು ಕ್ಯಾನ್ ಎಕ್ಸ್ಪ್ಲೈನ್, ಆದ್ರೆ ಅದಕ್ಕೆ ಭಾಷೆ ಇಲ್ಲ, ಇದಕ್ಕೆ ಹುಟ್ಟಿಲ್ಲ ಸಾವಿಲ್ಲ. ಈ ಆತ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮೂಲ ಸ್ವರೂಪ ಹೇಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದನ್ನು ನೋಡೋಕೆ ಶ್ಲೋಕ ಇದೆ, ಆ ಶ್ಲೋಕಕ್ಕೆ ಹೋಗೋಣ. ಯಾವುದಕ್ಕೂ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಸುಮ್ಮನೆ ಕೇಳ್ತಾ ಹೋಗಿ, ತಿಳಿ ಮನಸ್ಸಿನಿಂದ ಕೇಳ್ತಾ ಹೋಗಿ. ಯಾವುದೇ ಅಭಿಪ್ರಾಯವನ್ನು ದಯವಿಟ್ಟು ಡ್ರಾ ಮಾಡಬೇಡಿ. ಡೋಂಟ್ ಹ್ಯಾವ್ ಎನಿ ಪ್ರೀ ನೋಷನ್ ಇನ್ ದಿಸ್ ಪರ್ಟಿಕ್ಯುಲರ್ ಜಂಕ್ಷನ್. ಇದು ಜಂಕ್ಷನ್ ಇದು ವೇ ಇದಕ್ಕೆ ಸಂಘಾತಃ ಸ್ವಪ್ನವತ್ ಸರ್ವೇ, ಸಂಘಾತಃ ಸ್ವಪ್ನವತ್ ಸರ್ವೇ, ಆತ್ಮ ಮಾಯಾ ವಿಸರ್ಜಿತಃ, ಮಾಯಾ ವಿಸರ್ಜಿತಃ, ಆಧಿಕ್ಯೇ ಸರ್ವಸಾಮ್ಯೇವ, ಆಧಿಕ್ಯೇ ಸರ್ವಸಾಮ್ಯೇವ, ನೋಪಪತ್ತಿರ್ ಹಿ ವಿದ್ಯತೆ, ನೋಪಪತ್ತಿರ್ ಹಿ ವಿದ್ಯತೆ. ಸಾಕು. ಸಂಘಾತಗಳೆಲ್ಲವೂ ಕನಸಿನಂತೆ ಆತ್ಮ ಮಾಯೆಯಿಂದ ಸೃಷ್ಟಿಯಾಗಿರುತ್ತವೆ. ಅವುಗಳಲ್ಲಿ ಕೆಲವು ಹೆಚ್ಚಿನವುಗಳು ಎಂಬ ವಿಷಯದಲ್ಲಾಗಲಿ, ಎಲ್ಲವೂ ಸಮಾನವೆಂಬ ವಿಷಯದಲ್ಲಾಗಲಿ ಉಪಪತ್ತಿಯು ಇರುವುದೇ ಇಲ್ಲ. ಅಂದ್ರೆ ರಿಲೇಟಿವ್ ಟರ್ಮ್. ಹೌದಲ್ವಾ? ರಿಲೇಟಿವ್ ಟರ್ಮ್ ಅಲ್ಲಿ ದೇರ್ ಇಸ್ ನೋ ರೀಸನ್ ಟು ಕಂಪೇರ್ ವಿತ್ ಒನ್ ಥಿಂಗ್ ಅನದರ್.
ಹೋಗ್ತಾನೆ. ಬಟ್ ವಿ ಡೂ ಇಟ್ ಬಿಕಾಸ್ ವ್ಯವಹಾರ ಅದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಯಾಕೆಂದ್ರೆ ಆತ್ಮರ ದೃಷ್ಟಿಯಿಂದ ನೋಡು ಎಲ್ಲವೂ ಒಂದೇ ಆಗಿರುವಾಗ ಅದಕ್ಕೆ ಯಾವುದೇ ಕಾರಣಗಳನ್ನು ಕೊಡಲಾಗದೇ ಇರುವುದರಿಂದ ಇದನ್ನು ಬೇರೆ ಬೇರೆಯಾಗಿ ಕಾಣುವುದಕ್ಕೆ ಬೇಕಾದನ್ನ ಹೊಂಚಿ ಹಾಕುತ್ತೇವೆ ಮಾಡುತ್ತೇವೆ ಅಂತ. ಅಂದ್ರೆ ಅರ್ಥ ಏನಂದ್ರೆ ಯಾವ ಯಾವುದರ ಸಂಘ ದೋಷದಿಂದ, ಇಲ್ಲಿ ದೋಷ ಅಂತ ನಾನು ಪದವನ್ನು ಬಳಸಿರೋದು ಹೇಳೋದಕ್ಕೆ ಮಾತ್ರ, ಯಾವುದೋ ದೋಷ ಇಲ್ಲ ಇಲ್ಲಿ ಜಗತ್ತಲ್ಲಿ, ಸೃಷ್ಟಿನಲ್ಲಿ, ಸ್ಥಿತಿ ನಿಲಯದಲ್ಲಿ ಯಾವುದೇ ದೋಷವೋ ಇರುವುದಿಲ್ಲ. ಯಾಕೆಂದ್ರೆ ಭಗವಂತನ ಸೃಷ್ಟಿ ಸ್ಥಿತಿ ಲಯದಲ್ಲಿ ದೋಷ ಕಂಡ್ರೆ ಅವನಲ್ಲೇ ದೋಷ ಕಂಡಾಗಿ ತಾನೆ. ಲೌಕಿಕದಲ್ಲಿ ಕೂಡ ನಾವು ಮಾತುಕೊಂಡ್ಕೊಳ್ಳಿದ್ರೆ ಭಗವಂತನಲ್ಲಿ ಏನು ದೋಷ ಇರೋದಿಲ್ಲ. ಹಾಗೆ ದೋಷ ಇರೋದಲ್ಲೇ ನಾವು ಅದನ್ನು ತಿಳಿದುಕೊಂಡಿರುವ ಬಗೆಯಲ್ಲಿ ದೋಷ ಇದೆ, ಹೌದಲ್ವಾ? ಈಗ ಒಂದೊಂದಾಗಿ ಸುಮ್ಮನೆ ತಮಾಷೆ ನೋಡೋಕ್ಕೆ ತಮಾಷೆ ಒಂದು ಮಾತು ಹೇಳಿರ್ತೀನಿ ಅಷ್ಟೇ. ಈ ಆತ್ಮವೇ ದೇಹದ ದೆಸೆಯಿಂದ ಅಂದರೆ ಸಂಘದಿಂದ ಜೀವ ಅನ್ಸ್ಕೊಳ್ಳುತ್ತೆ, ಹೌದಲ್ವಾ? ಈಗ ನೋಡಿ, ಒಂದು ಗಂಡಿದೆ, ಒಂದು ಹೆಣ್ಣಿನ ಸಂಘದ ದೋಷದಿ, ದೋಷ ಅಲ್ಲ ಅದು, ದೋಷ ಅಂತ ಪದ ಉಳಿಸ್ತಾ ಇರೋದು. ಒಂದು ಹೆಣ್ಣಿನ ದೋಷದಿಂದ, ಗಂಡು ಹೆಣ್ಣಿನ ದೋಷದಿಂದ ಅವನು ಗಂಡ ಎನಿಸಿಕೊಳ್ಳುತ್ತಾನೆ. ಆಕ್ಚುಯಲ್ಲಾಗಿ ವಾಸ್ತವದಲ್ಲಿ ಗಂಡ ಅನ್ನೋದಕ್ಕೆ ಯಾವ ಅಸ್ತಿತ್ವವೂ ಇರುವುದಿಲ್ಲ. ನೋಡಿ, ಒಂದು ಗಂಡಿನ ಸಹವಾಸದಿಂದ ಅಂದರೆ ಸಂಘದ ದೋಷದಿಂದ ಒಬ್ಬಾಕೆ ಹೆಂಡತಿ ಎನಿಸಿಕೊಳ್ಳುತ್ತಾಳೆ, ಹೌದಾ ಅಲ್ವಾ? ಇದೇನಂದ್ರೆ ಇದು ನೀವು ತುಂಬ ನಿರಾಳವಾಗಿ ತಿಳಿಯಾಗಿ ಯೋಚನೆ ಮಾಡಬೇಕು. ಮಕ್ಕಳ ಸಂಘದಿಂದ ತಂದೆ ತಾಯಿ ಎನಿಸಿಕೊಳ್ಳುತ್ತಾರೆ, ತಂದೆ ತಾಯಿಗಳ ಸಂಘದಿಂದ ಮಕ್ಕಳು ಎನಿಸಿಕೊಳ್ಳುತ್ತಾರೆ. ಈ ಜಗತ್ತಲ್ಲಿ ಯಾವ್ದಾದ್ರು ನೋಡಿ ನೀವು, ಯಾವುದಾದ್ರೂ ಒಂದರ ಸಂಘದಿಂದ ಅದಕ್ಕೆ ಬೇರೆಯಾದ ನಾಮರೂಪಗಳನ್ನು ಕೊಟ್ಟಿರ್ತೀವಿ, ಹೌದಲ್ವಾ? ಯಾರೋ ನಮಗೆ ರಿಲೇಟಿವ್ ಬಂದು, ರಿಲೇಟಿವ್ ಟರ್ಮ್ ಅವ್ರು ನಮ್ಗೆ ಭಾಳ ದೂರದ ಸಂಬಂಧಿಗಳು, ಹತ್ತಿರದ ಸಂಬಂಧಿಗಳು ಅಂತ ಹೇಳ್ತೀವಲ್ಲ, ಈ ಹತ್ತಿರ ದೂರದ ಅನ್ನೋದಕ್ಕೆ ಏನರ್ಥ ಇದೆ? ವಾಸ್ತವದಲ್ಲಿ ಏನು ಇಲ್ಲ. ಆದ್ರೆ ನಾವು ಹೇಳುವಾಗ ಅವ್ರ ಡಿಸ್ಟೆಂಟ್ ರಿಲೇಟಿವ್, ಇವ್ರು ಬಹಳ ಕ್ಲೋಸ್ ರಿಲೇಟಿವ್, ಹೌದಾ? ಇವ್ರು ಬಹಳ ಕಿತ್ ಅಂಡ್ ಕಿನ್, ಈ ಪದಗಳೆಲ್ಲ ಇದೆಯಲ್ಲ, ಇದೆಲ್ಲವೂ ಕೂಡ ವೈತತ್ಯ ಪ್ರಕರಣ, ಇದೆಲ್ಲವೂ ಕೂಡ ದೋಷಯುಕ್ತವಾಗಿದೆ. ಏನ್ ದೋಷಯುಕ್ತವಾಗಿದೆ? ಸಂಘದ ದೋಷ. ಯಾವ ಸಂಘದ ದೋಷ? ನನ್ನಲ್ಲಿರುವ ಒಂದು ಭಾವ, ಅದರ ಭಾವ ಸಂಘದಿಂದ ಇದು ತಂಗಿ ಎಂದು, ಇದು ಅಕ್ಕನೆಂದು, ಇದು ಹೆಂಡತಿ ಎಂದು, ಇದು ಅಪ್ಪ ಅಮ್ಮನೆಂದು ಇದನ್ನ ಹೇಳಲಾಗಿದೆ. ಈ ತಪ್ಪೋ ಸರಿಯೋ ಹೋಗ್ಬಿಡಿ, ಈ ಜಗತ್ತು ಹೀಗೆ ಇರೋದು. ಯಾವಾಗ ದರ್ಶನ ಮಾಡಿರೋದು ಇವರು ಹಿರಿಯರು ಕೊಟ್ಟೆ ನೋಡಿ, ನಾವು ಅನ್ಕೋತಾ ಇರೋದು ಅದಲ್ವಾ? ಒಂದು ಹೆಣ್ಣಿಗೆ ಜಗತ್ತಲ್ಲಿರುವ ಗಂಡಸರೆಲ್ಲ ಗಂಡ ಅಲ್ವಲ್ಲ, ಗೊತ್ತಾನೆ? ಜಗತ್ತಲ್ಲಿ ಹೆಂಗಸರೆಲ್ಲ ಒಂದು ಗಂಡನ ಗಂಡ ಹೆಂಡತಿ ಅಲ್ವಲ್ಲ, ಯಾಕೆ ಬೇರೆ ಬೇರೆ ಆಯಿತು? ಇಟ್ ಇಸ್ ರಿಲೇಟಿವ್ ಟರ್ಮ್, ಹೌದಲ್ವಾ? ಅಂದರೆ ನಾವು ಒಂದು ವಿ ಫೋಕಸ್ ಆನ್ ಒನ್ ಥಿಂಗ್ ಆ್ಯಂಡ್ ವಿ ರಿಜಿಸ್ಟರ್ ದೇರ್, ಇಟ್ ಈಸ್ ನಾಟ್ ಸೋ. ಹಾಗಿರೋದಾದರೆ ನನ್ನದು ಅಂತ ಪೊಸೆಸಿವ್ ನೇಚರ್ ನಂಗೆ ಇರೋದಾದರೆ ಯಾವಾಗಲೂ ಎರಡೂ ಕೂಡ ಹೋಗಲೇಬಾರದು, ಯಾವಾಗಲೂ ಇರಬೇಕು. ಆದರೆ ಎಲ್ಲವೂ ಕೂಡ ಕಾಲ ದೇಶ ವಸ್ತುವಿನಿಂದ, ಮಂತ್ರ ಇರಲಿ, ತಂತ್ರ ಇರಲಿ, ದೇವ್ರ ಪೂಜೆ ಇರಲಿ, ಕೃಷ್ಣ ಇರಲಿ, ರಾಮ ಇರಲಿ, ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಬೈಬಲ್ ಇರಲಿ, ಯಾವ್ದಾರೂ ಇರಲಿ, ಏನಾದರೂ ತಗೊಳ್ಳಿ, ಇದು ಇಟ್ಸ್ ಆಲ್ ನೀವೇನೇನು ನಿಮ್ಮ ವ್ಯವಹಾರಕ್ಕೆ ಬಂದಿದೆ ಇನ್ಕ್ಲೂಡಿಂಗ್ ಅದರ ಬಗ್ಗೆ ನಿಮಗಿರೋ ಜ್ಞಾನವೂ ಕೂಡ ಮಾಯಿಕ. ಅರ್ಥ ಆಯ್ತಲ್ಲ? ಆ ಮಾಯಿಕ ಎಂದು ನೀವು ಗಟ್ಟಿ ಮಾಡಿಕೊಂಡ ದಿನ, ಅದು ಮಾಯಿಕ ಎಂದು ರಿಜಿಸ್ಟರ್ ಆದ ದಿನ ನಿಮಗೆ ಸ್ವಲ್ಪ ಜ್ಞಾನ ಬಂತು ಅಂತ ಅರ್ಥ. ಮಾಯೆಯನ್ನು ಮಾಯೆ ಎಂದು ತಿಳಿಯಬೇಕಷ್ಟೇ, ಇನ್ನೇನು ಮಾಡಬೇಕಾದ್ದಿಲ್ಲ, ಹೊತ್ತಾನೆ? ಆದ್ದರಿಂದ ಜ್ಞಾನ ಸ್ವರೂಪವಾಗಿರುವ ನಾನು, ಇದು ಮಾಯಿಕ, ಇದು ಮಾಯಿಕ ಅಲ್ಲ ಅನ್ನುವ ಜ್ಞಾನವು ನನ್ನಲ್ಲಿಯೇ ಇರುವುದರಿಂದ ನಾನು ಅನ್ನತಕ್ಕಂಥದ್ದು ಇದು ಪೂರ್ಣ ತತ್ವವಾಗಿದೆ. ಪೂರ್ಣಮದ ಪೂರ್ಣಮಿದಂ, ಮಿಕ್ಕಿದೆಲ್ಲವೂ ಕೂಡ ಪುಸ್ತಕ, ಗ್ರಂಥ, ಭಾಷೆ, ರೂಪ, ಅದು ಇದು, ಅಧಿಕಾರ, ಏನೇನು, ಪದವಿ, ದುಡ್ಡು, ಕಾಸು, ಇದೆಲ್ಲವೂ ಕೂಡ ಏನದು? ಇಟ್ ಇಸ್ ಎ ರಿಲೇಟಿವ್ ಟರ್ಮ್. ಅದು ವ್ಯವಹಾರಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥ ಪ್ರಪಂಚದ ವಿಸ್ತಾರದ ನುಡಿಗಳೇ ಹೊರತು ಎಂದಿಗೂ ಅದು ಪರಮಾರ್ಥವಾಗಲಾರದು. ನಿರ್ಣಯ ಮಾಡ್ಕೋಬೇಕು ನೀವು, ಅದೆಂದಿಗೂ ಪರಮಾರ್ಥವಾಗಲಾರದು, ಎಂದಿಗೂ ಅದು ನಾನು ಅನ್ನುವ ಪರಿಪೂರ್ಣವಾದ ಸದ್ವಸ್ತು ಆಗಲಾರದು. ಯಾಕೆ ಅಂದರೆ ಆಗಲಾರದು ಅಂದರೆ ಆಗಬೇಕಾದದ್ದಿಲ್ಲ, ಅದು ಜ್ಞಾನ ನಿಮ್ಗೆ ಜೊತೆ ತರದಲ್ಲಿ ಹೋಗಬೇಕು. ಅದು ಪೂರ್ಣವೇ ಆಗಿರುವುದರಿಂದ ಮತ್ತೆ ಇನ್ನೊಮ್ಮೆ ಪೂರ್ಣ ಅದಾಗತ್ತೆ ಇದಾಗತ್ತೆ ಅಲ್ಲ ಅರ್ಥ. ನನಗೆ ಹಾಫ್ ತಿಳುವಳಿಕೆ ಇದೆ, ಹೌದಲ್ವ? ಅಪೂರ್ಣವಾಗಿರುವ ತಿಳುವಳಿಕೆಯನ್ನು ಪೂರ್ಣ ಮಾಡ್ಕೊಳ್ಳೋದು ಅರ್ಥ ಏನು ಅಂದರೆ ಆಮೇಲೆ ಪೂರ್ಣ ಆಗತ್ತೆ ಅಂತಲ್ಲ. ಪೂರ್ಣವಾದದನ್ನ ಪೂರ್ಣವೆಂದು ತಿಳಿದ ತಕ್ಷಣವೇ ಇಲ್ಲಿಯವರೆಗೂ ನಾನು ಇದ್ದಂಥದ್ದು, ತಿಳಿದದ್ದು, ಮಾಡಿದ್ದೆಲ್ಲವೋ ಅಪೂರ್ಣ ಅನ್ನೋದು ತನ್ನಷ್ಟಿಗೆ ತಾನೇ ಬಂದು ಬಿಡುತ್ತದೆ, ಹೌದಲ್ವ? 10 ಜನನ ಸಾಲಿಗೆ ನಿಲ್ಲಿಸಿ ಅವರ ನೆರಳಿದೆ, ಆ ನೆರಳನ್ನು ನೋಡಿ ಇವನೇ ಇರಬಹುದು ಅವನು ಅಂತ ಗೆಸ್ ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ಎಲ್ಲ ನೆರಳುಗಳು ಒಂದೇ ಥರ ಇದೆ, ಹೌದಲ್ವಾ? ನೆರಳನ್ನು ಒಂದೇ ಥರ ಇದೆ. ಸುಮ್ಮನೆ ನಾವೇನೋ ಒಂದು ಸ್ವಲ್ಪ ಆ ನೆರಳು ನೋಡಿ ಇವರು ಪುರುಷೋತ್ತಮ ಇರ್ಬೋದು, ಇವರು ರಮೇಶ್ ಇರ್ಬೋದು, ಲಲಿತಾ ಇರ್ಬೋದು ಅಂತ ಬೇಕಾದ್ರೆ ಗೆಸ್ ಮಾಡ್ಬೋದು. ಗೆಸ್ ರಿಲೇಟಿವ್ ಟರ್ಮ್, ಹೌದಾ?
ಆದರೆ ನೆರಳಿ ನೆರಳಿದ್ದೆ ಇದೆ ಅಂತಂದ ಮೇಲೆ ವಾಸ್ತವವಾಗಿ ಒಂದು ಒರಿಜಿನಲ್ ಇರಲೇಬೇಕು. ಆದರೆ ನೆರಳ್ಯಾವುದು ಒರಿಜಿನಲ್ ಅಲ್ಲ. ಸಿ, ನಿಜಕ್ಕೊಂದು ನೆರಳಿದೆ, ಆದರೆ ಯಾವುದೇ ನೆರಳು ನಿಜವಲ್ಲ. ಎಡವಟ್ಟಾಗಿರುವಂಥ ಸ್ಟೇಟ್ಮೆಂಟ್ಗಳು ಬರುತ್ತೆ ಇನ್ನು ಮುಂದೆ, ತುಂಬ ಕನ್ಫ್ಯೂಷನ್ ಆಗುತ್ತೆ. ಕೆಲವರು ಬರೋದು ಪೂರ್ತಿ ನಿಲ್ಲಿಸಲು ಬಿಡ್ಬೋದು, ಅದಲ್ವಾ? ಅದರಿಂದ ರಿಲೇಟಿವ್ ಟರ್ಮಲ್ಲಿ ವರ್ಕ್ ಮಾಡೋದೇನೂ ಇಲ್ಲ. ರಿಲೇಟಿವ್ ಟರ್ಮ್ ರಿಲೇಟಿವ್ ಟರ್ಮಾಗೆ ನೋಡಬೇಕು. ಸೊ ಸಾಪೇಕ್ಷವಾಗಿರುವುದರಲ್ಲಿ ಬದುಕುತ್ತಾ ನಿರಪೇಕ್ಷವಾಗಿ ಇರುವುದು ಅನ್ನುವುದು ಯೋಗಭಾವ. ಅದೇ ಕೃಷ್ಣ ಯೋಗ ಯೋಗ ಅಂತ 18 ಅಧ್ಯಾಯ ಹೇಳಿರೋದು. ಮುಂದೆ ವಾಕ್ಯನ ಏನು ಹೇಳ್ತಾರೆ ನೋಡಿ. ಗಡಿಗೆ ಮುಂತಾದವುಗಳಂತೆ ಇರುವ ದೇಹವೇ ಮುಂತಾದವುಗಳ ಸಂಘಾತಗಳಾದರೂ ಕನಸಿನಲ್ಲಿ ಕಾಣಬರುವ ದೇಹಾದಿಗಳಂತೆಯೋ ಮಾಯಾವಿಯೂ ಮಾಡಿರುವ ದೇಹವೇ ಮುಂತಾದವುಗಳಂತೆಯೋ ಆತ್ಮಮಾಯ ವಿಸರ್ಜಿತವಾಗಿರುವವು. ಆತ್ಮಮಾಯೆ ಎಂದರೆ ಅವಿದ್ಯೆ. ಅದರಿಂದ ಎದುರಿಗೆ ಮುಂದೊಡ್ಡಲ್ಪಟ್ಟಿರುವವೇ ಹೊರತು ನಿಜವಾಗಿ ಇರುವುದಿಲ್ಲ ಎಂದು ಅರ್ಥ. ನೋಡಿ, ಒಬ್ಬ ಮಾಯಾವಿ ಇದ್ದಾನೆ ಅಲ್ವಾ, ಮ್ಯೂಜಿಷಿಯನ್ ಇದ್ದಾನೆ. ಅವನೇನಾದ್ರು ಒಂದು ತೋರಿಸ್ತಾನೆ, ಕೈ ಬರೀ ಕೈನಲ್ಲಿ 500 ರೂಪಾಯಿ ಬರೋ ಥರ ತೋರಿಸ್ತಾನೆ, ಇದನ್ನೆಲ್ಲ ತೋರಿಸ್ತಾನಲ್ಲ, ಹೌದಲ್ವಾ? ಆದರೆ ಇದು ಈ ಮಾಯ ಆ ಥರ ಅಲ್ಲ. ಅವನೇ ನಮ್ಗೆ ಯಾರು ಒಂದು ಗೊತ್ತಾಗೋದಿಲ್ಲ, ಅವನ ಕಾರ್ಯ ಮಾತ್ರ ಕಾಣ್ತಾ ಇರುತ್ತೆ. ಕಾರ್ಯವನ್ನು ನೋಡಿ ಕಾರಣವನ್ನು ನೋಡೋ ಪ್ರಯತ್ನ ಮಾಡ್ತೀವಲ್ಲ, ಆದರೆ ಕಾರ್ಯಕಾರಣ ಸಂಬಂಧವೇ ಅವನಿಗಿರೋದಿಲ್ಲ. ಯಾಕೆ ಅಂದರೆ ಇದೆಲ್ಲವೂ ವಾಸ್ತವದಲ್ಲಿ ಇರುವುದೇ ಇಲ್ಲ, ಇದ್ದಂತೆ ತೋರುತ್ತದೆ. ಯಾರಿಗೆ ತೋರುತ್ತೆ? ಇದ್ದಂತೆ ತೋರುತ್ತದೆ ಯಾರಿಗೆ ತೋರುತ್ತಪ್ಪ? ನನಗೆ. ಹೀಗೆ ಇದ್ದಂತೆ ತೋರುತ್ತದೆ ಎನ್ನುವ ನಾನು, ನನಗೆ ಅದು ಇದ್ದಂತೆ ತೋರುವುದಕ್ಕೆ ಕಾರಣ ಏನು? ನಾನು ಸದಾ ಇರುವ ಕಾರಣದಿಂದ ಇದೆಲ್ಲವೂ ಇದ್ದಂತೆ ತೋರುತ್ತದೆ. ಅಂದ್ರೆ ಇಲ್ಲಿಂದ ಮುಂದಕ್ಕೆ ನೀವು ಅರ್ಥ ಮಾಡ್ಕೋಬೇಕಾದ್ದೇನು ಅಂದ್ರೆ, ನಾನು ನಾನು ಅನ್ನುವ ಈ ಅಹಂ ಇದೆಯಲ್ಲ, ಅಂದ್ರೆ ಜೀವ ಇದೆಯಲ್ಲ, ಈ ಜೀವಕ್ಕೂ ಪರಕ್ಕೂ ಅಂದ್ರೆ ಬ್ರಹ್ಮಕ್ಕೂ ಈ ಜೀವಕ್ಕೂ ಮಧ್ಯೆ ಒಂದು ಅಡ್ಡ ಇದೆ, ಅದನ್ನ ಮಾಯಾ ಅಂತ ಕರೀತಾರೆ. ಜೀವಕ್ಕಿಂತ ದೊಡ್ಡದು ಮಾಯ, ಪರಕ್ಕಿಂತ ಚಿಕ್ಕದು ಮಾಯ. ಸದಸದ್ ವಿಲಕ್ಷಣ. ಅದರಿಂದ ಜೀವ ಅನ್ನೋದು ಮಾಯಾಧೀನ, ಪರಮಾತ್ಮ ಅನ್ನೋದು ಮಾಯಾಧೀಶ, ಮಾಯಾಧೀಶ ಮಾಯಾಧೀನ ಈ ಜೀವ. ಅದರಿಂದ ನಮಗೇನಾಗುತ್ತದೆ, ನಾ ಇದನ್ನು ದಾಟಿದ್ರೆ ಅದೇ ನಾನು ಅಂತ ನನಗೆ ಗೊತ್ತಾಗೋದು ಇದೆ, ಅದು ಅರ್ಥ ಇದೆ. ಆದರೆ ನಾ ಮಾಯನ್ನು ದಾಟಕ್ಕಾಗ್ತಾ ಇಲ್ಲ. ಮಾಯನ್ನು ದಾಟೋದು ಹೇಗೆ? ಮಮ್ಮ ಮಾಯಾ ದುರತ್ಯಯ. ಅಂದ್ರೆ ಮಾಯ ಅಂತ ಅಂತಿದ್ದಾಗೇನೆ ಇಲ್ಲದೇ ಇರುವುದು ಇದ್ದಂತೆ ತೋರುತ್ತಿದೆ, ತೋರಿಕೆಗೆ ಮಾತ್ರ. ಅಂದ್ರೆ ವೈತತ್ಯ ಪ್ರಕರಣ ಮಧ್ಯ ಅಡ್ಡ ಇದೆ. ಅದಕ್ಕೋಸ್ಕರ ಮನುಷ್ಯನಾದವನು ಭಾರತೀಯರಲ್ಲಿ ಅಥವಾ ನಮ್ಮ ಸೌತ್ ಇಂಡಿಯಾದಲ್ಲಿ ಹೋಮಗಳು, ಯಜ್ಞಗಳು, ದಾನಗಳು, ಮಂತ್ರಗಳು ಎಲ್ಲ ಇದೆಯಲ್ಲ, ಯಜ್ಞೋಪವೀತಗಳು, ಉಪವೀತ ಎಲ್ಲ ಮಾಡಬೇಕು, ಪೂರ್ಣಾವತಿ ಅದು ಇದು ಎಲ್ಲ ಇದೆ. ಬೇರೆ 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 ಇಡೀ ಇದನ್ನ ಈ ಅಧ್ಯಾತ್ಮದ ವಿಚಾರ ಪ್ರಸ್ಥಾನ ತ್ರಯಗಳಿಗೆ ಒಳಗೆ ಕಾಲಿಡಬೇಕಾದ್ರೆ ನೀವು ಯಾವುದೋ ಒಂದು ದೇಶದ ಒಂದು ಪ್ರಾಂತ್ಯದ ಒಂದು ಮಂತ್ರದ ಒಂದು ಎದೆಯ ಗುಟ್ಟಿನ ಒಂದು ಭಾಷೆಯನ್ನು ಬಳಸುವಂತಿಲ್ಲ. ಏಕೆಂದರೆ ಆತ್ಮ ಎಂದರೆ ಯೂನಿವರ್ಸಲ್, ಪರಬ್ರಹ್ಮ ಎಂದರೆ ಯೂನಿವರ್ಸಲ್, ಜ್ಞಾನ ಎಂದರೆ ಇಟ್ ಈಸ್ ಅಪ್ಲೈಡ್ ಯೂನಿವರ್ಸಲ್ ನಾಲೆಜ್. ಎಲ್ಲರೂ ಸಮಾನವಾಗಿ ಅಪ್ಲೈ ಆಗ್ತಾ ಇರಬೇಕು. ಬರೀ ಯಾವುದೋ ಒಂದು ಮಾತ್ರ ನಾವು ಋಗ್ವೇದ ಅಂತ ಹೇಳ್ಕೊಂಡ್ವಿ ಅಂತ ಇಟ್ಕೊಳ, ಅದೆಲ್ಲವೂ ನಮಗೆ ಅಂತಃಕರಣವನ್ನು ತಿಳಿಗೊಳಿಸುವುದಕ್ಕೆ ಇರತಕ್ಕಂಥ ಒಂದು ಮಾರ್ಗ, ಪುಟ್ಟ ಮಾರ್ಗ ಹೊರತು, ಕಾಲು ಹಾದಿಯ ಹೊರತು ಎಂದಿಗೂ ಅದು ರಾಜಮಾರ್ಗವಾಗಲಾರದು. ಖಡಾಖಂಡಿತವಾಗಿ ಖಂಡಿಸ್ಬೇಕು, ಭಾಳ ಕಟ್ಟಾದು. ಋಗ್ವೇದ ಖಂಡಿಸ್ತೀನ್ರಿ ಅಂತ ಹೇಳ್ಬೇಕಾದ್ರೆ ಈ ಯಾತಿಂದ ಖಂಡಿಸ್ತಾ ಇದ್ದಾನೆ? ಪರಬ್ರಹ್ಮಕ್ಕಿಂತ ಆ ತತ್ವಕ್ಕಿಂತ ಋಗ್ವೇದ ಅನ್ನೋದು ದೊಡ್ಡದೇನಲ್ಲ. ಅವನ ಬಾಯಿಂದ ಬಂದಿರ್ತಾನೆ ಇದು. ಸೊ ಅಂತ ಸಾತ್ವಿಕವಾಗಿ ಸಂವಿಧಾನದಲ್ಲಿರುವ ವಿನಯ ಭಾವ ಇವನಿಗಿರ್ಬೇಕು. ಇಲ್ದಿರೆ ಪಂಡಿತನಾಗಬಹುದು, ಅವನು ತತ್ವದರ್ಶಿ ಆಗಲಾರ. ಹೌದಲ್ಲ, ಇದು ಬಹಳ ಮುಖ್ಯವಾದಂತ ಪಾಠ ಇದು. ಇರ್ಲಿ, ಒಂಥ ಮೆಲ್ಲ ಮೆಲ್ಲಗೆ ನಿಧಾನಕ್ಕೆ ತಲ್ಕೊಳ್ಳಿ. ಇದನ್ನ ಪದೇ 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 ಒಂದು 3-4 ಪಾಠ ಮಾಡೋಣ. ಏನ್ ಹೇಳ್ತಾರೆ ನೋಡಿ. ಕೀಳು ಪ್ರಾಣಿಗಳ ದೇಹವೇ ಮುಂತಾದವುಗಳಿಗೆ ಹೋಲಿಸಿದರೆ ದೇವತೆಗಳೇ ಮುಂತಾದವರ ಕಾರ್ಯಕರಣ ಸಂಘಾತಗಳು ಹೆಚ್ಚಿನವೇ ಆಗಿರಲಿ ಅಥವಾ ಎಲ್ಲವೂ ಒಂದೇ ಸಮನೇ ಆಗಲಿ, ಇವುಗಳಿಗೆ ಉಪಪತ್ತಿಯು ಎಂದರೆ ಅವುಗಳ ಹುಟ್ಟು ನಿಜವಾಗಿ ಇರುವುದೆಂದು ತೋರಿಸಿಕೊಡುವ ಹೇತು ಯಾವುದೊಂದು ಇರುವುದೇ ಇಲ್ಲ. ನೋಡಿದ್ರ, ಇವಾಗ ದೇವತೆಗಳಿದ್ದಾರೆ, ದೇವತೆಗಳು ನಾಯಿ ನರಿಗಳಿಗಿಂತ, ಮನುಷ್ಯರಿಗಿಂತ, ದಾನವರಿಗಿಂತ ಉತ್ತಮ, ರೈಟ್? ಓಕೆ, ದಾನವರು
ಆ ಪ್ರಾಣಿಗಳಿಗಿಂತ ಉತ್ತಮ ರೈಟ್, ಮಾನವರು ದಾನವರಿಗಿಂತ ಉತ್ತಮ, ದೇವತೆಗಳಿಗಿಂತ ಕನಿಷ್ಠ, ಬೇರೆ ನೈ ನರಿ ನಾಯಿಗಳೆಲ್ಲ ಇದೆಲ್ಲ ಸೊಳ್ಳೆಗಳು ಎಲ್ಲ ಇದೆಯಲ್ಲ ಅದಕ್ಕಿಂತ ಉತ್ತಮ ಅಂತ ನೀವು ಹೇಳ್ತಾ ಇರೋದು ಏನು ಕಾರಣದಿಂದ? ಸಂದಾತದ ಕಾರಣದಿಂದ, ಅದಕ್ಕಿರುವ ಆಯುಷ್ಯದ ಕಾರಣದಿಂದ. ಬಿಟ್ಟು ಆತ್ಮನ ದೃಷ್ಟಿಯಿಂದ ನೀವು ನೋಡಿದಾಗ ದೇವತೆಗಳು ಆಗಲಿ ದಾನವರಾಗಲಿ ಮನುಷ್ಯರಾಗಲಿ ಬೇರೆ ತಿರುಗುವನಿಗಳು ಪ್ರಾಣಿಗಳಾಗಲಿ ಕಾಡು ಪ್ರಾಣಿಗಳಾಗಲಿ ಮನುಷ್ಯ ಪ್ರಾಣಿ ಸಾಕು ಪ್ರಾಣಿಗಳಾಗಲಿ ಇದೆಲ್ಲವೂ ಕೂಡ ಏಕವೇ ಆಗಿದೆಯಲ್ಲ. ದೇರ್ ಇಸ್ ನೋ ರೀಸನ್ ಟು ಸಪರೇಟ್, ಇಲ್ಲೇ ಇಲ್ಲ ಹೂಂತಿರೋ ಇಲ್ಲ ಅಂತೀರೋ ನೀವು ಅನ್ ಹೂನ್ ನೀವು ಹೂನ್ ತಂದೇ ಇರಿ, ಬಟ್ ದಿಸ್ ಈಸ್ ದಿ ಟ್ರೂತ್. ಯು ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ದಿ ಟ್ರೂತ್, ಯು ಆರ್ ನಾಟ್ ಗೋಯಿಂಗ್ ಟು ಸೀ ದಿ ಟ್ರೂತ್, ಯು ಕೆನಾಟ್ ಸೀ ದಿ ಟ್ರೂತ್. ಸತ್ಯವನ್ನು ದರ್ಶನ ಮಾಡಲಾಗುವುದಿಲ್ಲ, ಆದರೆ ನೀವೇ ಸತ್ಯವಾಗಿ ಬಿಡಬಹುದು. ಏಕೆಂದರೆ ಸತ್ಯವು ನಿಮ್ಮ ಲಕ್ಷಣ, ಧರ್ಮವಲ್ಲ. ಅರ್ಥ ಆಗ್ತಿದೆಯಾ? ಅರ್ಥ ಆಗದೇ ಇದ್ರೆ ಏನು ಮಾಡ್ಕಲ್ಲ, ನಾನು ಇದೇ ಥರ ಹೇಳಬೇಕು. ಅದರಿಂದ ಸತ್ಯ ಅನ್ನುವುದು ನಾನು ಅನ್ನುವ ಆ ಪರಮ ತತ್ವದ ಲಕ್ಷಣವಾಗಿದೆ ಹೊರತು ಧರ್ಮವಾಗಲಾರದು. ಯಾಕೆಂದ್ರೆ ಅಲ್ಲಿ ಕರ್ಮ ಇಲ್ಲ. ಧರ್ಮ ಅಂತ ಬರ್ತಿದ್ದಾಗ ಏನಿರ್ಬೇಕದು? ಕರ್ಮ ಇರ್ಬೇಕಲ್ಲ, ಇಲ್ವಲ್ಲ. ಅದರಿಂದ ಇದು ಮಾಯಿಕವಾಗಿದೆ, ವಿರೋಧ. ಅದಕ್ಕೋಸ್ಕರ ನೋಡಿ, ನಮ್ಮ ತಾತ ಹೋದ್ರು ಮಾವ ಹೋದ್ರು ಇದೆಲ್ಲ ಹೋದ್ರು ಕೂಡ ನಾವು ಒಂದು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಆಮೇಲೆ ಅವತ್ತು ಕಣ್ಣೀರು ಹಾಕಿದ್ವಿ, ಎಲ್ಲರೂ ಸೇರಿದ್ವಿ, ಊಟ ಮಾಡಿದ್ವಿ, ವಡೆ ಪಾಯಸ ತಿಂದ್ವಿ, ಎಲ್ಲ ಆಯಿತು. ಆಮೇಲೆ ಪಿಂಡ ಪ್ರಧಾನ ಆಯಿತು, ಮಡಿ ಪಂಚ ಉಟ್ಕೊಂಡಿದ್ವಿ ಆಯಿತು. ಆಮೇಲೆ ಅದನ್ನು ಅಂಗಾರಕ ಇಟ್ಕೊಂಡ್ವಿ, ಎಲ್ಲರದೂ ಊಟ ಆಯ್ತಾ ನಿಮ್ದೆಲ್ಲ ಆಯ್ತಾ ಅಂತ ನಾವು ಊಟ ಮಾಡಿದ್ವಿ. ಕೊನೆಯಲ್ಲಿ ಲೇಟಾಗಿ ಊಟ ಮಾಡಿದ್ವಿ, ಅಲ್ಲಿ ಮುಗೀತು. ಹಾಗೆ ಹೋಗ್ತಾ 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 ಬರೋರು ಕಮ್ಮಿ ಆಗ್ತಾ ಹೋಗಿ, ಯಾಕೆಂದ್ರೆ ಬರೋರಲ್ಲೂ ಒಂದು ಜನ ಹೊಟ್ಟೋಗ್ತಾರಲ್ಲ, ಎಲ್ಲ ನುಣ್ಗಾದ್ಮೇಲೆ ಇವ್ನು ಟರ್ನ್ ಬರೋರು ನೀನು ಮಾಡ್ತಾನೆ ಇರ್ತಾನೆ ತಿಥಿ, ನಾನು ಶ್ರೇಷ್ಠ ಇದು, ನಾವು ನಾವು ಬದುಕಿರೋರು ನಮ್ಮ ಅಪ್ಪ ಅಮ್ಮನ ತಿಥಿ ಮಾಡಿದೆ ಅದಾಯ್ತು, ಏನೂ ಆಗಲ್ಲ. ಹಾಗಂತ ಬಿಡಬೇಕು ಅಂತ ಅಲ್ಲ. ಈ ಉಪನಿಷತ್ತುದಲ್ಲಿ ಯಾಕೆ ಪಬ್ಲಿಕಲ್ಲಿ ಮಾಡಬಾರ್ದು ಅಂದರೆ, ಆ ಮನುಷ್ಯರೆಲ್ಲರೂ ಕೀಳು ಕೀಳಾಗಿ ತಪ್ಪು ತಪ್ಪಾಗಿ ತಿಳ್ಕೊಂಡು ಏನೇನೋ ಆಚರಣೆ ಮಾಡ್ತಾರೆ, ಅದು ಮಾಡೋದು ಬೇಡ ಅಂತೇಳಿ ಉಪನಿಷತ್ನ ಮಾಡೋದಿಲ್ಲ. ಒನ್ ಟು ಒನ್ ಇರೋದು ಇದು. ಇನ್ನು ಬ್ರಹ್ಮಸೂತ್ರಕ್ಕೆ ಹೋಗ್ಬಿಟ್ರು ಅಂತೂ ಕಟ್ಟುನಿಟ್ಟಾಗಿ ಒಂದನೇ ಹೇಳುತ್ತೆ, ಅಲ್ಲಿ ಕೈಗೆ ಕೋಲಿಲ್ಲ, ಕನ್ನಡಕ ಇದಿಲ್ಲ, ತಲೆಯಲ್ಲಿ ಕೂರಲಿಲ್ಲ, ಏನು ಇಲ್ಲವೇ ಇಲ್ಲ. ಏನು ಇಲ್ಲವೇ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾದ್ದೇನು? ಏನು ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದು ಬೇಕಾದ್ದೇನು ಇಲ್ಲ. ಏನಾರಿದೆಯಾ? ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಇಲ್ಲ. ಯಾಕೆ? ಅರ್ಥ ಮಾಡ್ಕೋಬೇಕಾದ್ರೆ ಅಲ್ಲೊಂದು ಘಟನೆ ಆಗಬೇಕು, ಅಲ್ಲೊಂದು ಸಂಘಟನೆ ಆಗಬೇಕು, ಅಲ್ಲೊಂದು ಸಂಗತಿ ಇರಬೇಕು, ಅದಲ್ವಾ? ಅದು ದೋಷದಿಂದ ಕೂಡಿದೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ದಟ್ ವಿಲ್ ಲೀಡ್ಸ್ ಯು ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಸೆಲ್ಫ್. ಸೊ ಇಲ್ಲಿ ಅವರ್ ಸೆಲ್ಫ್, ಹರ್ ಸೆಲ್ಫ್, ಹಿಮ್ ಸೆಲ್ಫ್ ಅಂತ ಇಲ್ಲಿವರೆಗೂ ಪದಗಳೆಲ್ಲ ಇತ್ತಲ್ಲ, ಅಂದರೆ ರಿಲೇಟಿವ್ ಟರ್ಮ್ ಇತ್ತಲ್ಲ, ಅದೆಲ್ಲ ಕಿತ್ತಾಕ್ಬಿಡಿ. ಇಟ್ ಇಸ್ ಓನ್ಲಿ ಸೆಲ್ಫ್, ದಿ ಅಬ್ಸಲ್ಯೂಟ್ ಸೆಲ್ಫ್, ಅಂದರೆ ಪ್ಯೂರ್ ಸೆಲ್ಫ್. ಇಟ್ ಇಸ್ ನಾಟ್ ಅ ನಾಲೆಜ್ ಅಗೇನ್. ನಾಲೆಜ್ ವಿಲ್ ನಾಟ್ ಹೆಲ್ಪ್ ಯು ಎನಿಥಿಂಗ್ ಹಿಯರ್. ನಾಲೆಜ್ ಅನ್ ಕಿತ್ತು ಬಿಚಾಕ್ಬಿಟ್ಟು ಚರಂಡಿಗೆ ಬರಬೇಕು. ಅಂದರೆ ನಾಲೆಜ್ಗೂ ಆಧಾರವಾಗಿರುವ ನಾನು ಅನ್ನುವ ಒಂದು ತತ್ವ ಇದೆಯಲ್ಲ, ಇಟ್ ಇಸ್ ನಾಟ್ ಎ ಕಾನ್ಸೆಪ್ಟ್, ಇಟ್ ಇಸ್ ಎ ಪ್ರಿನ್ಸಿಪಲ್. ಅದು ನೀವು, ಅದು ನಾನು ಅನ್ನೋದು ನನಗೆ ಅನುಭವಕ್ಕೆ ಬರುವವರೆಗೂ ಕೂಡ ಅದರ ಜ್ಞಾನದಲ್ಲೇ ಹೋರಾಡ್ತಾ ಇರ್ತೀನಿ. ಅದು ಜ್ಞಾನವನ್ನೇ ಗ್ರಂಥಗಳು ಬರ್ಕೊಂಡಿರ್ತಾರೆ. ಅದೇ ಉಪನಿಷತ್ತು, ಅದೇ ಬ್ರಹ್ಮಸೂತ್ರ ಬರ್ಕೊಡ್ತಾ ಇರ್ತೀವಿ ಅಲ್ಲ. ಆತಾತೋ ಬ್ರಹ್ಮ ಜಿಜ್ಞಾಸ ಅಂತ ನೋಡ್ಕೊಂಡು ಹೋಗ್ತೀವಿ. ಕಲ್ಪನಾತ್ ಅದೆಲ್ಲ ಇರುತ್ತೆ. ಮುಂದಕ್ಕೆ ಹೋಗ್ತಾ 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 ನಿಮಗೆ ನಿಧಾನಕ್ಕೆ ಅರ್ಥ ಆಗುತ್ತೆ. ಒಂದೊಂದೇ ಪದಗಳು ಬಂದ್ಬಿಡುತ್ತೆ. ಕೊನೆಗೆ ಒಂದೇ ಪದಕ್ಕೆ 6 ತಿಂಗಳು ವ್ಯಾಖ್ಯಾನ ಮಾಡೋ ಥರ ಇರುತ್ತೆ. ಅದು ಹಿಂಸೆ ಪಡಬೇಡಿ, ಬೇಗ ಬೇಗ ಮುಗಿಸೋಣ ನೋಡಿ ಏನ್ ಹೇಳ್ತಾರೆ ನೋಡಿ. ಆದ ಕಾರಣ ಅವೆಲ್ಲವೂ ಅವಿದ್ಯೆಯಿಂದ ಆದವುಗಳೇ ಹೊರತು ನಿಜವಾಗಿಯೂ ಇರುವುದಿಲ್ಲ ಎಂದು ಅರ್ಥ. ಅದೆಲ್ಲವೂ ಯಾವ್ದರಿಂದ ಆಗಿದ್ದು? ಅವಿದ್ಯೆಯಿಂದ ಆಗಿದ್ದು, ಮಾಯೆಯಿಂದ ಆಗಿದ್ದು. ಇಟ್ ಇಸ್ ರಿಲೇಟಿವ್ ಟರ್ಮ್ ಅಲ್ವಾ ನೋಡಿ. ರಿಲೇಟಿವ್ಗೆ ಟರ್ಮ್ ಅನ್ನೋ ಪದ ಇದೆ ಇಂಗ್ಲಿಷ್ ಅಲ್ಲಿ ಕೂಡ. ಅಬ್ಸಲ್ಯೂಟ್ ಅನ್ನೋದಕ್ಕೆ ಟರ್ಮ್ ಇಲ್ಲ. ಅರ್ಥ ಆಯ್ತಾ? ವೆನ್ ಎವರ್ ಯು ಯೂಸ್ ದಿ ವರ್ಡ್ ಅಬ್ಸಲ್ಯೂಟ್, ಅಬ್ಸಲ್ಯೂಟ್ ಟರ್ಮ್ ಅಂತ ಪದ ಬಳಸಬಾರದು. ಅಂದ್ರೆ ಅಧ್ಯಾತ್ಮದಲ್ಲಿ ಇಲ್ಲ, ಅದು ಬೇರೆ ಕಡೆ ನೀವು ಬಳಸ್ಕೋಬಹುದು. ಇಟ್ ಇಸ್ ಅ ಅಬ್ಸಲ್ಯೂಟ್ ಟರ್ಮ್, ಯು ಕ್ಯಾನ್ ಯೂಸ್ ವ್ಯವಹಾರ ನೀವು. ಅದ್ರ ರಿಲೇಟಿವ್ ಅಂದ ತಕ್ಷಣನೇ ಒಂದು ಟರ್ಮು ಒಂದು ಕಂಡೀಷನ್ ಎರಡಿರುತ್ತೆ, ಎರಡು ಸ್ಟಾರ್ ಹೊಡಿಲೇಬೇಕು ತೆಲಗಡೆಗೆ. ಅದರಿಂದ ಈಗ ಬೇರೆ ಉಪನಿಷತ್ಕಾರರು ಇದನ್ನು ಬರೆದಾಗ ಎಷ್ಟು ಕಷ್ಟ ಇತ್ತೋ ಉಪನಿಷತ್ ತಿಳ್ಕೊಳ್ಳೋದು ಇವಾಗ ಅಷ್ಟು ಕಷ್ಟ ಇಲ್ಲವೇ ಇಲ್ಲ, ತುಂಬ ಸುಲಭ. ಯಾಕೆ ಅಂದರೆ ಅದಕ್ಕೆ ಬೇಕಾದ ಉದಾಹರಣೆಗಳು ಎಷ್ಟು ಅವಶ್ಯಕತೆಯೋ ಅದಕ್ಕಿಂತ ಸಿಕ್ಕಾಬಟ್ಟೆ ನಮ್ಮ ಮುಂದೆ ಬಿದ್ದು ಬಿಟ್ಟಿದೆ. ಅದರಿಂದ ಕನ್ಫ್ಯೂಷನ್ ಆಗುತ್ತೆ, ಫ್ಯೂಸ್ ಹೊಟ್ಟೋಗುತ್ತೆ, ಕನೆಕ್ಷನ್ ಹೊಟ್ಟೋಗುತ್ತೆ. ಫ್ಯೂಸ್ ಹೋಗಿ ಕನೆಕ್ಷನ್ ಹೊಟ್ಟೋದ್ರೆ ಕನ್ಫ್ಯೂಸ್ ಅಂತ ಹೆಸರು. ಹೌದಾನೆ? ಕನ್ಫ್ಯೂಷನ್ ಅಂದ್ರೆ ಏನು? ಬಿಕಾಸ್ ಆಫ್ ದಿ ಫ್ಯೂಸ್ ವಿ ಲೂಸ್ ಅವರ್ ಕನೆಕ್ಷನ್. ಫ್ಯೂಸ್ ತಿರ್ಗಾ ರೆಕ್ಟಿಫೈ ಮಾಡ್ಕೊಳ್ಳೋದು ಅದು. ಇದು ಮನುಷ್ಯನ ಶರೀರದಲ್ಲಿ, ಮನುಷ್ಯ ಜೀವದಲ್ಲಿರ್ತಕ್ಕಂಥ ಜೀವಕ್ಕೆ ಅತ್ಯಂತ ಉತ್ತಮವಾದ ಅವಕಾಶ ಇದೆ. ಇದನ್ನು ಇಟ್ಟುಕೊಂಡು ನೀವು ಮನುಷ್ಯರಾಗಿ ಬದುಕಬಹುದು, ಗೃಹಸ್ಥರಾಗಿರಬಹುದು. ತಿಥಿ ಊಟದೆಲ್ಲ ಬಿಡಬೇಕಾದ ಏನಿಲ್ಲ.
ಅದೆಲ್ಲ ಹೇಗ್ ಮಾಡ್ಬೇಕು ಅನ್ನೋದು ಮಾತ್ರ ಹೇಳುತ್ತೆ. ಒಂದು ಚಾನಲೈಸ್ ಮಾಡೋದು ಅಷ್ಟೇ ಇದು. ಚಾನಲೈಸ್ ಮಾಡ್ಕೊಂಡ್ಮೇಲೂ ಮೆತ್ತಗೆ ಕಲ್ತರ ಆ ಥರ ಹೋಗ್ಕೊಡೋದು ಅದಲ್ವ ನೋಡಿ. ಈಗ ಆತ್ಮನಿಗೆ ಹುಟ್ಟು ಮುಂತಾದವು ಇಲ್ಲ ಎಂಬುದಕ್ಕೆ ಶ್ರುತಿ ನಂತರ ಹೇಳ್ಬಿಡದ ನಿಲ್ಸದೆ ಅವಾಗ ಓದ್ತೀನಿ ಭಾಷಾರ್ಥ ನೆಕ್ಸ್ಟ್ ವೀಕ್. ಹಂಗ ಮಾಡೋಣ. ಹುಟ್ಟು ಮುಂತಾದವುಗಳಿಲ್ಲದ ನನಗೆ ಎರಡನೆಯದಿಲ್ಲದ ಆತ್ಮತತ್ವಕ್ಕೆ ಶ್ರುತಿಯೇ ಪ್ರಮಾಣವೆಂದು ತೋರಿಸಿಕೊಡುವುದಕ್ಕಾಗಿ ಕೆಲವು ವಾಕ್ಯಗಳನ್ನು ಉದಾಹರಿಸುತ್ತಾರೆ. ಒಂದು ಅರ್ಥ ಏನು ಅಂದ್ರೆ ಶ್ರುತಿ ಬಿಟ್ಟು ಪ್ರಮಾಣ ಬೇರೆ ಇಲ್ಲ ಆತ್ಮಕ್ಕೆ ಅಂತನ್ನುವಾಗ ದೇರ್ ಇಸ್ ನೋ ಎವಿಡೆನ್ಸ್ ಆಫ್ ಆತ್ಮ ಎನಿವೇರ್ ಇನ್ ದಿ ವರ್ಲ್ಡ್ ಅಂಡ್ ಆಲ್ಸೋ ಇನ್ ವೇದ ಎಕ್ಸಾಕ್ಟ್ಲಿ ಓನ್ಲಿ ಶ್ರುತಿ ಇಸ್ ಎವಿಡೆಂಟ್. ಅಂದ್ರೆ ಅರ್ಥ ಏನಾಯ್ತು ನಮ್ಗೆ, ಮಿಕ್ಕಿದ್ ಏನೇನು ಇದೆಯೋ ಅದಾವುದು ಇದಕ್ಕೆ ಪ್ರಮಾಣವಾಗಲಾರದು. ಮೊದಲು ರಿವರ್ಸ್ ಆಗ್ತಾ ಅರ್ಥ ಮಾಡ್ಕೊಳ್ಳಿ. ಹೌದು ಅಲ್ವಾ? ಹೇಗೆ ಅಂದ್ರೆ ನಮ್ಮಲ್ಲಿ ಡೆವಲಪ್ ಆಗ್ಬೇಕಾದ್ರೆ ಎರಡು ರೀತಿ ಇದೆಯಂತೆ. ಪ್ರತಿಯೊಂದು ಮನೆಗೂ, ಇದು ಭಾಷಣದಲ್ಲಿರ್ತಕ್ಕಂಥ ಮಾತು, ಸುಮ್ಮನೆ ಅಪ್ಲಿಕೇಶನ್ಗೆ ಹೇಳಿರ್ತೀನಿ ಅಷ್ಟೇ. ಪ್ರತಿಯೊಂದು ಮನೆಗೂ ಎರಡು ದ್ವಾರಗಳಿರುತ್ತೆ ನೋಡಿ. ಒಳಗೆ ಹೋಗುವುದಕ್ಕೆ ಎರಡು ದ್ವಾರ ಇರುತ್ತೆ. ಒಂದು ಮುಖ್ಯ ದ್ವಾರ, ಹೌದು ಅಲ್ವಾ? ಮುಖ್ಯ ದ್ವಾರ ಅಂದರೆ ಬಾಗಿಲು, ಬಾಗಿಲಿರುತ್ತೆ, ಬಾಗಿಲು ಒಡ ಇರುತ್ತೆ. ಇನ್ನೊಂದು ದ್ವಾರ ಕಿಟಕಿ. ಕಿಟಕಿಯ ಮೂಲಕನೂ ಏನಾದ್ರು ಬರ್ಬೋದು, ಗಾಳಿ ಗಿಳಿ ಎಲ್ಲ ಬರ್ಬೋದು, ಹೌದಲ್ವಾ? ಆದರೆ ಕಿಟಕಿ ಮೂಲಕ ಒಳಗಡೆ ಬರೋರು ಯಾರು? ಕಳ್ಳರು, ಹೌದಲ್ವಾ? ಮುಂದೆ ಬಾಗಿಲು, ಮುಂಬಾಗಿಲಿಂದ ಧೈರ್ಯವಾಗಿ ದೊಡ್ಡ ಬಾಗಿಲು ತೆಗೆದು ಒಳಗಡೆ ಬರೋರು ಯಾರು? ಅದಕ್ಕೆ ಅದನ್ನ ಮೈನ್ ಬಾಗಿಲಿಂದ ನಮ್ಮ ಒಳಗಡೆ ಬರುವುದನ್ನು ಸುಗುಣ ಅಂತ ಕರೀತಾರೆ, ಹೌದಲ್ವಾ? ಅದನ್ನು ಸುಗುಣ ಅಂತ ಕರೀತಾರೆ. ಈ ಕಿಟಕಿಯಿಂದ ಬರುತ್ತಲ್ಲ ಕಳ್ಳರು, ದುರ್ಗುಣ, ಹೌದಲ್ವಾ? ಅವಗುಣ ಅಂತ ಕರೀತಾರೆ. ಅವಗುಣ ಆವರಿಸಿಕೊಂಡಿರುವುದು, ಅವ ಅಂದರೆ ಆವರಿಸ್ಕೊಂಡಿರೋದು. ಆವರಿಸಿಕೊಂಡಿರೋ ಗುಣ ಅಂದ್ರೆ ಏನಿರ್ತ, ನೆಂಟರಂತೆಯೇ ಒಳಗೆ ಬರ್ತಾರೆ ಮುಸ್ಕಾಕೊಂಡು, ಬಿವೇರ್ ಆಫ್ ದ್ಯಾಟ್ ಅಂತ ಅರ್ಥ, ಹೌದಲ್ವಾ? ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇದೆರಡೂ ಕೂಡ ಈ ಜಗತ್ತಿನಲ್ಲಿ ಮಾನವ ಶರೀರದಲ್ಲಿ ಮಾನವ ಜನ್ಮದಲ್ಲಿ ಮಾಡಿಕೊಳ್ಳುವ ಸಂಪಾದನೆ. ನಮ್ಮ ಮನಸ್ಸೇ ಹುಳ್ಳುಳ್ಳು ಕಳ್ಕಳ್ ಕಳ್ಳಾಗಿರುತ್ತೆ. ನಾವು ಭಗವದ್ಗೀತೆಯೂ ಕೇಳ್ತೀವಿ, ಇದಕ್ಕೂ ಹೋಗ್ತೀವಿ, ಉಪನಿಷತ್ಕೂ ಹೋಗ್ತೀವಿ, ಹಾಗೆ ಕ್ಲಬ್ ಡ್ಯಾನ್ಸ್ಗೂ ಹೋಗ್ತೀವಿ, ಸ್ಪೀಟು ಆಡ್ತೀವಿ, ಎಲ್ಲ ಆಡ್ತೀವಿ, ಹೌದಲ್ವಾ? ಎಲ್ಲ ಮಾಡ್ತಿರ್ತಾನೆ ಮನುಷ್ಯ, ಎಲ್ಲನೂ ಬೇಕು ಅನ್ನಿಸ್ತಾ ಇರುತ್ತೆ ಅವನಿಗೆ. ಅದು ಯಾವ್ದಾದ್ರು ಒಂದು ಬಿಡುವುದಾಗ ಸಂಕಟ ಆಗ್ಬಿಡುತ್ತೆ ಅವನಿಗೆ. ಆಗ ಅವನು ಏನು ಮಾಡ್ತಾನೆ ಅಂದರೆ ಮೇನ್ ಡೋರ್ಲ್ಲಿ ಹೋಗೋದೇ ಬಿಟ್ಬಿಡ್ತಾನೆ, ಹೌದಲ್ವಾ? ಅವ ಗುಣ, ಗುಣ ಅಂದರೆ ನಿಮ್ಮನ್ನು ಬಂಧಿಸೋದು, ಗುಣ ಮೀನ್ಸ್ ಹಗ್ಗ, ಬಂಧಿಸೋದು. ಇದೆಲ್ಲ ನಿಮಗೆ ಗೊತ್ತಿದೆ, ಪಾಠಗಳಾಗಿದೆ, ಬೇಕಾಗ್ತದೆ, ಹೌದಲ್ವಾ? ಮುಂದಡೆಯಿಂದ ಬಂದಿರ್ತದೆ ನಾವು ಸ್ವಯಾಜಿತ. ಹಿಂದೆ ನಾವೆಲ್ಲ ಪ್ರತಿಯೊಬ್ಬ ಮನುಷ್ಯನೂ ಬೇಸಿಕಲಿ ಹೀ ಈಸ್ ಗುಡ್. ಪ್ರತಿಯೊಬ್ಬರಿಗೂ ನಾಲೆಜ್ ಇದೆ, ಆದರೆ ಅವನಿಗೆ ಗೊತ್ತಿಲ್ಲದಂತೆ ಯಾವುದೋ ಸಂಘ ದೋಷದಿಂದ ಡೆವಲಪ್ ಮಾಡ್ಕೋತಾನೆ. ಅದು ಯಾವುದಾದ್ರು ಒಂದು ಅಂಟು ಡೆವಲಪ್ ಮಾಡ್ಕೊಳ್ಳೋದ್ರಿಂದ ಅಂಟು. ಅಂಟಂತ್ರ ಏನರ್ಥ, ಊಟವೋ ತಿಂಡಿಯೋ ದುಡ್ಡೋ ಕಾಸೋ ಡಿಪಾಸಿಟೋ ಸಾಲವೋ ಸೋಲುವೋ ಮಿತ್ರನೋ ಮಿತ್ರೆಯೋ ಬೇರೆ ಮನಕ್ಕೆ ಹೋಗೋದೋ ಬರೋದೋ ಏನೋ ಒಂದು ಅವನಿಗೆ ಏನು ಮಾಡ್ತಾನೆ, ಅದೊಂದು ತನ್ನ ಬಾಳಿನ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಸೀಕ್ರೆಟ್ ಅಂತ ತಿಳ್ಕೊಂಡು. ಪ್ರತಿಯೊಬ್ಬ ಮನುಷ್ಯನು ಈ ಕ್ಯಾರಿ ಇಸ್ ಎ ಬ್ಯೂಟಿಫುಲ್ ಸೀಕ್ರೆಟ್ ಇನ್ಸೈಡ್ ವಿಚ್ ವಿಲ್ ಡೆಫಿನೆಟ್ಲಿ ಟೇಕ್ ಇಮ್ ಟು ಅದರ್ ಜನ್ಮ, ಹೌದಲ್ವಾ? ಯಾವಾಗ ನೀವು ವಿತೌಟ್ ಸೀಕ್ರೆಟ್, ಸೀಕ್ರೆಟ್ ಇಲ್ಲದ ಬಟ್ಟ ಬಯಲಾಗತಕ್ಕಂಥ ಮನಸ್ಸುಳ್ಳವರಾಗ್ತಿರೋ ಅಂದರೆ ತಿಳಿ ಆಗ್ತಿರೋ ಅಂತಃಕರಣದಲ್ಲಿ ಶುದ್ಧಿ ಇರುತ್ತೋ ಅವಾಗ ನೀವು ಏನಾದ್ರು ಮಾತಾಡಿ, ಎಷ್ಟಾರು ಹೊರಗಡೆ ಏನಾದ್ರು ಹೇಳ್ಕೊಳ್ಳಿ, ಏನು ಈ ಥರ ಮನುಷ್ಯ ಇವನು ಅಂತ ಬೇರೆಯವ್ರು ಅಂದ್ಕೊಂಡಾಗಲೂ ಕೂಡ ನಿಮ್ಮ ಮನಸ್ಸಿನ ತಿಳಿವಳಿಕೆಗೆ, ತಿಳಿಯಾಗಿರುವ ಆ ಒಳಿಕೆಗೆ ಯಾವ ದೋಷವೂ ಎಂದಿಗೂ ಬರುವುದಿಲ್ಲ. ಇದು ಶ್ರುತಿ ಪ್ರಮಾಣ, ವೇದ ಇರೋದೇ ಅದಕ್ಕೋಸ್ಕರ. ಅದಕ್ಕೋಸ್ಕರ ನಾವೇನನ್ನು ಏನೋ ಸಾಹಸ ಮಾಡಿ ಕಷ್ಟಪಟ್ಟು ಕಲ್ತ್ಕೋಬೇಕಾದ್ದೇನಿಲ್ಲ. ಜಗತ್ತಿನಲ್ಲಿ ಅತ್ಯಂತ ಸುಲಭವಾದ ವಿದ್ಯೆ ಎಂದರೆ ಆತ್ಮವಿದ್ಯೆಯೇ ಅಂತ ಹೇಳ್ಬಿಟ್ಟು ಕೂಡಿಸ್ಬಿಡೋದು ನಿಮ್ಮನ್ನ. ಆತ್ಮವಿದ್ಯೆ ಸುಲಭವ? ಜಗತ್ತಿನಲ್ಲಿ ಏನನ್ನು ಬೇಕಾದರೂ ತಿಳ್ಕೋಬೋದು, ಆದರೆ ನನ್ನನ್ನು ನಾನು ಇರುವಂತೆಯೇ ನನ್ನಿಂದಲೇ ನಾನೇ ತಿಳಿದುಕೊಳ್ಳುವುದು ಅತ್ಯಂತ ಕಷ್ಟ. ಏಕೆಂದರೆ ನನಗೆ ನಾನು ಹೇಳಿಕೊಳ್ಳಲಾಗದೆ ಎಷ್ಟೋ ಗುಟ್ಟಿದೆಯಪ್ಪ. ಅದ ಬೆಳ್ಳಿಗೆ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮನ್ನೇ ನೀವು. ವಿ ಆರ್ ಲಾಟ್ ಆಫ್ ಸೀಕ್ರೆಟ್ಸ್, ನಾನು ಹೆಂಡತಿಗೆ ಹೇಳಿಲ್ಲ ಗೊತ್ತಾ ಅಂತ ಇನ್ನೋ ಫ್ರೆಂಡ್ಗೆ ಹೇಳ್ತೀರ. ಅವನು ಹೌದಾ, ನೀ ನಂಗೆ ಹೇಳ್ತಾ ಇರೋದು, ನನ್ಗೆ ಹೇಳ್ತಾ ಇರೋದು ಬಿಟ್ಟು ಬೇರೆ ಏನಾದ್ರು ಇದೆಯೋ ನಿಂಗೆ ಅಂದರೆ ಇದೆ, ಅದು ಹೇಳಾಗಿಲ್ಲ ನಿಂಗೆ ಅಂತಾನೆ ಅನ್ನಲ್ಲ. ಆಗಿರುತ್ತೆ ಅದೇನದು, ಯಾರು ತನ್ನನ್ನು ತಾನು ತಿಳಿದುಕೊಂಡು ಎಲ್ಲರಲ್ಲಿಯೂ ತನ್ನನ್ನೇ ಕಾಣಬಲ್ಲನೋ ಅವನಿಗೆ ಮದೂಲು ಬರೋದೇ ಆ ಭಯ. ಅವನು ಯಾವ ರೀತಿಯಾದ ಭಯವೂ ಇರೋದಿಲ್ಲ, ಯಾವ ರೀತಿಯಾದ ಕೋಚಗಳು ಅಂದರೆ ಸಂಕೋಚಗಳು ಇರುವುದಿಲ್ಲ. ಸಂಕೋಚದ ಸಂಕೋಲ ಇರುವುದು ನಮಗೆ ರಿಲೇಟಿವ್ ಟರ್ಮಲ್ಲಿ ಮಾತ್ರ.
ಅಂದ್ರೆ ಅರ್ಥ ಏನು ಅಂದ್ರೆ ಜ್ಞಾನಕ್ಕೆ ಜ್ಞಾನ ಸಂಕೋಚ ಇರೋದಿಲ್ಲ. ಅದರಿಂದ ಈ ಉಪನಿಷತ್ ತಿಳ್ಕೊಳ್ಳುವಾಗ, ಬ್ರಹ್ಮಸೂತ್ರ ತಿಳ್ಕೊಳ್ಳುವಾಗ ನಮ್ಗಿರಬೇಕಾದದ್ದು ಜ್ಞಾನ ನಿರ್ಣಯ. ಯಾವುದೇ ರಿಲೇಟಿವ್ ಟರ್ಮ್ನಿಂದ ಇದನ್ನು ಎಂದಿಗೂ ತಿಳಿಯಲಾಗುವುದಿಲ್ಲ, ನೋಡಲಾಗುವುದಿಲ್ಲ, ಮುಟ್ಟಲಾಗುವುದಿಲ್ಲ, ಮೂಸಲಾಗುವುದಿಲ್ಲ. ಅರ್ಥ ಆಯ್ತಲ್ಲ, ಎಲ್ಲದಕ್ಕೂ ಎಲ್ಲವೂ ಆಗಿರುವ ಸರ್ವಕಾರಣ ಕಾರಣವಾಗಿರುವ ನಾನು ಅನ್ನತಕ್ಕಂಥ ಆ ಪರಬ್ರಹ್ಮ ತತ್ವವನ್ನು ತಿಳಿದುಕೊಳ್ಳಬೇಕಾದರೆ ಪ್ರಜ್ಞೆಯು ಸ್ಥಿತವಾಗಬೇಕು. ಏಕೆಂದರೆ ನೀವು ಮರೆತು ಹೋಗಿರೋ ಒಂದೇ ಒಂದು ಅಂದರೆ ಈಗ ನೀವಿರುವುದು ತುರಿಯ ಸ್ಥಿತಿಯಲ್ಲಿ, ತುರಿಯಾವಸ್ಥೆಯಲ್ಲಿದ್ದೀರಿ. ಅವಸ್ಥಾತ್ರೆಯನ್ನು ದಾಟಿ ಅಟ್ಟದ ಮೇಲೆ ಕೂತಿದ್ದೀರಿ. ಆದ್ರೆ ಯಾರೋ ಒಬ್ರು ತೆಲಗಡೆ ಏಣಿ ತೆಗೆದುಬಿಟ್ಟಿದ್ದಾರೆ, ಅಲ್ಲೇ ಕೂತಿರೋದ ಏಣಿ ಹಾಕೊಂಡು ಬರೋದು ಹೇಗೆ ಬರೋದು? ಆ ಸ್ಥಿತಿಯಲ್ಲಿ ಈ ಭಾಗ ಬರುತ್ತೆ, ಈ ಉಪನಿಷತ್ತಿನ ಭಾಗ ಬರುತ್ತೆ. ಇದು ನಿಮಗೆ ಅರ್ಥವಾಗಲಿ ಇನ್ನೂ ಕಾರಣಕ್ಕೆ ಹೇಳಿರೋದು, ನಿಜವಾಗ್ಲೂ ನೀವು ಅಟ್ಟದ ಮೇಲೆ ಕೂತಿದ್ರೆ ಎಣ್ಣೆ ತೆಗೆದುಬಿಟ್ರಲ್ಲ ಆ ಥರ ದುಃಖಪಡೋದಲ್ಲ ಇದು. ಅರ್ಥ ಆಯ್ತಲ್ಲ ಇದು. ಅದರಿಂದ ಇವೆಲ್ಲವೂ ಅವಾಸ್ತವವಾಗಿರತಕ್ಕಂಥದ್ದು, ನೀರಿನ ಗುಳ್ಳಿ ಅಂತಿರತಕ್ಕಂಥದ್ದು, ಕ್ಷಣಭಂಗುರವಾದದ್ದು. ಇಲ್ಲಿರುವ ಯಾವುದೇ ಸುಖದ ದುಃಖದ ಪೂಜೆಯ ಉಪಾಸನೆಯ ಯೋಗದ ಯಾವುದೇ ಪರಿಸ್ಥಿತಿಯು ಅಂದರೆ ನಿಮ್ಮನ್ನು ಈ ಸ್ಥಿತಿಯಲ್ಲಿರುವ ಪರಿಯನ್ನು ಬಿಡಿಸಲಾಗದು. ಆದ್ದರಿಂದ ಇದು ಏನೇ ಮಾಡಿದ್ರು ಮಾಡದೇ ಇದ್ರೂ ಕೂಡ ಇದೆಂದಿಗೂ ಪರಮಾರ್ಥವಾಗಲಾರದು, ಪರಮಾರ್ಥ ಪಾಠವಾಗಲಾರದು. ಇದು ತತ್ವ. ತತ್ವದ ಮೊದಲ ಹೆಜ್ಜೆಗೆ ಹೋಗುವುದಕ್ಕೆ ಮುಂಚೆ ಕಾಲು ತೊಳ್ಕೊಂಡು ಹೋಗಿ ಅಂತಾರಲ್ಲ ಅದು ಅಷ್ಟು ಸಾಕಲ್ವಾ? ಟೈಮ್ ಆಗುತ್ತಲ್ಲ ನಿಮಗೆ ಹೋಗೋಗಿಲ್ಲ. ಅರ್ಥ ಆಯ್ತಾ? ಇವಾಗ ಇದರ ಈ ಮುಂದಿನ ಭಾಗನ ಮುಂದಿನ ವಾರ ವಿಸ್ತಾರದಲ್ಲಿ ಮಾಡ್ತೀನಿ. ಸ್ವಲ್ಪ ವಿಸ್ತಾರ ಇದೆ, ಇನ್ನೊಂದು ಎರಡು ಮೂರು ಕ್ಲಾಸು ವಿಸ್ತಾರ ಇದೆ. ಅದು ನೋಡ್ಕೊಂಡು ಆವಾಗವಾಗ ಮಿಸ್ ಆದರೂ ಪದೇ ಪದೇ ಇದನ್ನು ಹೇಳಿದ್ರೆ ಬರದೇ ಇದ್ದವ್ರಿಗೆ ಇದನ್ನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ನೀವು ಮೌನ ವಹಿಸಿ ಹಲ್ಲು ಕಚ್ಚಿ ಸಹಿಸ್ಕೋಬೇಕು. ಇದೆಲ್ಲನೂ ಎಲ್ಲಿ ಏನಾದ್ರು ಎಲ್ಲ ಚೆನ್ನಾಗಿರುತ್ತೆ ಆಗಿರುತ್ತೆ ಹೀಗಿರುತ್ತೆ ಅನ್ನಿಸ್ತಾ ಇರುತ್ತಲ್ಲ, ಅಂದರೆ ದ್ವೈತ ಪ್ರಪಂಚದಲ್ಲಿ ಇರತಕ್ಕಂಥ ವರ್ಣನೆಯ ಮನೋರಂಜನೆ ಇಲ್ಲಿರುವುದಿಲ್ಲ. ಯಾಕೆಂದರೆ ದ್ವೈತ ಪ್ರಪಂಚ ಅಂದರೆ ಅರ್ಥ ಏನು ಅಂದರೆ ಕೆಟ್ಟದ್ದು ಇಟ್ಟದ್ದು ಅಂತಲ್ಲ ಇಲ್ಲಿರೋದು. ಆದರೆ ಅದ್ವೈತ ಅಂತ ಹೇಳೋದು ಸಿದ್ಧಾಂತದಲ್ಲಿರುವ ಒಂದು ಭಾಗವೇ, ಅದ್ವೈತವು ಒಂದು ಮತಾಭಿಪ್ರಾಯವೇ. ಎಷ್ಟೊತ್ತದೆ ಹೇಳ್ತಾ ಇರ್ತೀನಿ ನಾನು, ಅದ್ವೈತ ಅನ್ನೋದೇನು ಮಹಾ ದೊಡ್ಡದಲ್ಲ, ಅದ್ವೈತವು ಕೂಡ ಒಂದು ಮತಾಭಿಪ್ರಾಯವೇ. ಸೊ ಬ್ರಹ್ಮನಲ್ಲಿ ಬಂದಿರತಕ್ಕಂಥದ್ದು ಅದ್ವೈತ, ದ್ವೈತ, ವಿಶಿಷ್ಟ ಅದ್ವೈತ ಅಂದರೆ ಪಾಠಕ್ಕೋಸ್ಕರ ಬೋಧನೆಗಾಗಿರತಕ್ಕಂಥದ್ದು ಇರತಕ್ಕಂಥ ಮಾರ್ಗಗಳು. ಇದೆಲ್ಲವೂ ಮಾರ್ಗಗಳು, ಮಾರ್ಗಸೂಚಿಗಳು. ಇದೆಲ್ಲವೂ ಗುರಿಯನ್ನು ದರ್ಶನ ಮಾಡಿಸಲಾರದು. ಏಕೆಂದರೆ ಸ್ವಯಂ ಗುರಿಯು ನೀವೇ ಆಗಿರುತ್ತೀರಿ ಅನ್ನೋದು ಪಾಠ ಬರೈತಲ್ಲ. ಸೊ ಈ ತತ್ವವನ್ನು ಮುಂದಿನ ವಾರ ತಿಳ್ಕೊಳ್ತಾ ಹೋಗೋಣ. ಆಮೇಲೆ ಅದರಿಂದ ನಾವು ಭಾವದಿಂದ ಸಮಾಧಿಗೆ ಹೋಗಿ ಧಾರಣೆಗೆ ಹೋಗಿ ನಿಂತು ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಆಗ ಅದನ್ನು ಹೇಗೆ ಅಲ್ಲಿದ್ದುಕೊಂಡು ವ್ಯವಹಾರದಲ್ಲಿದ್ದು ಮಾಡಬಹುದೋ, ದೇವಿ ಭಾಗವತದ ಭಾಗ ಎಲ್ಲ ಮೊನ್ನೆ ಓದ್ತಾ ಇದ್ರಿ, ಇವರು ಹೇಳ್ತಾ ಇದ್ದೆ ಅವ್ರಿಗೆ ವಿಸ್ತಾರದಲ್ಲಿ ಹೇಗೆ ಬರುತ್ತೆ ಅಂತ. ಅದನ್ನೆಲ್ಲ ತಂದು ಇಲ್ಲಿಗೆ ಆದಷ್ಟು ಎಕ್ಸ್ಪ್ಲನೇಷನ್ ಮಾಡಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ಇವತ್ತಿನ ವಾಣಿಯನ್ನು ಮುಗಿಸೋಣ. ಅದು ಇನ್ನೂ ಕೇರಳಕ್ಕೆ ಹೋಗಿ ಏನೇನು ತರಬೇಕು ಅದರಿಂದ ಮಂಗಳಾಚರಣೆ ಮಾಡೋಣ.